ಎಲ್ರಿಗೂ ನಮಸ್ತೆ. ವಿಡಿಯೋ ಶುರು ಮಾಡಲಿಕ್ಕೆ ಮುಂಚೆನೇ ಒಂದು ವಿನಂತಿ, ದಯವಿಟ್ಟು ಸಾಧ್ಯವಾದರೆ ಸಂಪೂರ್ಣವಾಗಿ ನೋಡಿ. ನಾವೆಲ್ಲರೂ ಪರಿಹಾರದ ಭಾಗ ಆಗಬೇಕೇ ಹೊರತು ಸಮಸ್ಯೆಯ ಭಾಗವಲ್ಲ. ಜಗತ್ತಿನಲ್ಲಿ ಈಗಾಗಲೇ ಹಲವಾರು ಸಮಸ್ಯೆಗಳಿವೆ, ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ನಾನು ಈ ವಿಷಯವಾಗಿ ಮಾತಾಡೋದು ಬೇಡ, ಇಬ್ರು ಮಹಾನ್ ವ್ಯಕ್ತಿಗಳೇ, ಎಲ್ಲ ಸಾಧಕರನ್ನ ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ಇಲ್ಲ. ಇವತ್ತು ನಾನು ನಿಮ್ಮ ಮುಂದೆ ದಾರಿ ತಪ್ಪಿ ಹೋಗುತ್ತಾ ಇದ್ದ ಒಬ್ಬ ಯುವಕ, ನಿಮ್ಮ ಮುಂದೆ ನಾನು ಇವತ್ತು ಈ ತರ ಕೂತಿದ್ದೀನಿ ಅಂದ್ರೆ ಅದು ಪೇಜಾವರ ಸ್ವಾಮಿಗಳ ಪಾದದ ಧೂಳಿಯ ಭಿಕ್ಷೆ. ಹಾಗೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಸನ್ಮಾನ್ಯ ಹಂಸಲೇಖ ಅವರ, ಇವತ್ತು ಮಹಾಗುರುಗಳು ಅಂತ ಕರೀತಾರೆ, ಹಲವಾರು ಹಾಡುಗಾರರಿಗೆ ಮತ್ತು ಸಂಗೀತ ನಿರ್ದೇಶಕರಿಗೆ ಸಾಹಿತಿಗಳಿಗೆ ಅವರು ಪ್ರೇರಕ. ಅವರಿಗೆ ಅವರದ್ದೇ ಆದ ಒಂದು ಅಭಿಮಾನಿ ವರ್ಗ ಇದೆ. ನಾನು ಕೂಡ ಅವರ ಹಾಡುಗಳನ್ನು ಕೇಳಿದ್ದೇನೆ, ತುಂಬ ಇಷ್ಟಪಟ್ಟಿದ್ದೇನೆ ಕೂಡ. ಏನೋ ಬಾಯಿ ತಪ್ಪಿ ಮಾತುಗಳು ಬಂದುಬಿಡ್ತವೆ, ನಾವೆಲ್ಲ ಮನುಷ್ಯರು, ಅದರ ಬಗ್ಗೆ ಹೆಚ್ಚಾಗಿ ಮಾತಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿ ಇದ್ದೆ. ಆದರೆ ಈ ಪೇಜಲ್ಲಿ 100,000ಕ್ಕಿಂತ ಜಾಸ್ತಿ ಜನ ನಾವೆಲ್ಲ ಇದ್ದೀವಿ. ಕೇಳಿಸ್ತಾ ಇದ್ದ ಆಡಿಯೋ ವಿಡಿಯೋ ಕೇಳಿಸ್ತಾ ಇದೆಯಾ? ಯಾರೋ ಸುಷ್ಮಾ ಅಂತ ಹೇಳ್ತಾ ಇದ್ದಾರೆ, ವಿಡಿಯೋ ಸ್ಪೌಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾಸ್ ಆಗಿದೆಯಾ ವಿಡಿಯೋ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ದಯವಿಟ್ಟು ಯಾರಾದರೂ ಕನ್ಫರ್ಮ್ ಮಾಡಿ, ಆಮೇಲೆ ಬೈರಿ, ಪರವಾಗಿಲ್ಲ, ನನಗೂ ಬೈರಿ, ಎಲ್ರಿಗೂ ಬೈರಿ, ಪರವಾಗಿಲ್ಲ. ನಾನು ನೀವು ಪ್ರೀತಿ ಮಾಡಿದ್ರು ನಾನು ಬೈದ್ರು ಕೂಡ ನಾನು ಅದನ್ನು ಹಾಗೆ ತೆಗೆದುಕೊಳ್ತೇನೆ. ಕ್ಲಿಯರ್ ಇದೆಯಾ? ಧನ್ಯವಾದ. ನೋಡಿ, ಹಂಸಲೇಖ ಅವರ ಬಗ್ಗೆ, ಸನ್ಮಾನ್ಯ ಹಂಸಲೇಖ ಅವರ ಬಗ್ಗೆ ನಮಗೆ ವಿಶ್ವಾಸ ಇದೆ, ಪ್ರೀತಿ ಇದೆ. ಅವರು ನಮ್ಮ ಮನಸ್ಸನ್ನ ಖುಷಿಪಡಿಸಿದ್ದಾರೆ ಅವರ ಹಾಡುಗಳ ಮೂಲಕ. ಆದರೆ ಏನಾಯ್ತು, ಒಂದು ಇಲ್ಲಿವರೆಗೂ ಈ 100,000ಕ್ಕಿಂತ ಜಾಸ್ತಿ ಜನ ಈ ಪೇಜಲ್ಲಿ ಇದ್ದೀರಾ. ನಾನು ಯಾರನ್ನು ಯಾವ ಜಾತಿ ಅಂತ ಕೇಳಿಲ್ಲ, ಮತ್ತು ಎಲ್ಲರೂ ಪ್ರೀತಿಯಿಂದ ಇದ್ವಿ. ನಕಾರಾತ್ಮಕವಾದ ಕಮೆಂಟ್ ಮಾಡುವವರೆಲ್ಲ ಭಾರಿ ಕಡಿಮೆ ಇದ್ರ, ಒಬ್ರನ್ನೊಬ್ರು ಪ್ರೀತಿಯಿಂದ ಒಂದು ಕುಟುಂಬದ ಥರ ಇದ್ವಿ ನಾವು. ಈ ಒಂದು ಹೇಳಿಕೆ ಬಂದ ಮೇಲೆ ಇಡೀ ಪೇಜ್ ಎರಡು ಭಾಗ ಆಗಿದೆ. ಅದು ನೋಡಿ ನನಗೆ ಬೇಜಾರಾಯ್ತು. ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಗಡಿಯ ಹೆಸರಲ್ಲಿ, ನದಿಯ ಹೆಸರಲ್ಲಿ, ವರ್ಣದ ಹೆಸರಲ್ಲಿ, ಎಲ್ಲ ಹೆಸರಲ್ಲೂ ನಾವು ಸಮಾಜ ಹೊಡೆದು ಹೋಗ್ಬಿಡ್ತೀವಿ. ಈಗ ಆಹಾರದ ಹೆಸರಲ್ಲಿ ಸಾಮರಸ್ಯವಾಗಿ ಇದ್ದ ಈ ಸಮಾಜ ಎರಡು ಭಾಗ ಆಗುತ್ತೆ ಅಂತ ನೋಡಬೇಕಾದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಲ್ವಾ? ನಾವು ಮಾತಾಡುವ ಮಾತುಗಳು ಪರಿಹಾರದ ಭಾಗ ಆಗಬೇಕೆ ಬಿಟ್ರೆ ಅದು ಇನ್ನೊಂದು ಸಮಸ್ಯೆಯನ್ನು ಉಂಟು ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇದನ್ನ ಎಲ್ಲರೂ ಒಪ್ಪಬೇಕಂತಾನಿಲ್ಲ. ನಿಜವಾಗ್ಲೂ ಬೇಜಾರಾಯ್ತು ನನಗೆ. ಮೊನ್ನೆ ಅಣ್ಣ ತಮ್ಮಂದಿರ ತರ ಮಾತಾಡ್ತಾ ಇದ್ದ ಈ ಪೇಜಿನ ಸದಸ್ಯರು ನಿನ್ನೆ ದಾಯಾದಿಗಳ ತರ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರಲ್ಲ. ಇದು ನನಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಕೆಲವು ವಿಷಯಗಳನ್ನು ನಾನು ಓಪನ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇದು ನನ್ನ ಕರ್ತವ್ಯ, ಸಮಾಜಕ್ಕೆ ಹೇಳುವ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನೀವು ನನ್ನ ಮನೆಯವರು, ಈ ಪೇಜಲ್ಲಿ ಎಲ್ಲರೂ ನೀವೇ ಕಿತ್ತಾಡಬೇಕಾದ್ರೆ ನೋಡ್ಲಿಕ್ಕೆ ನನಗೆ ಮನಸ್ಸಿಗೆ ಬೇಜಾರಾಗ್ತದೆ. ಆದ್ದರಿಂದ ಕೆಲವು ವಿಷಯಗಳನ್ನು ಹೇಳ್ತೀನಿ ಕೇಳಿ. ಅಲ್ಲಿ ಎರಡು ವಿಷಯ ಬರುತ್ತೆ. ಒಂದು ರಾಜಕಾರಣಿಗಳ ಬಗ್ಗೆ ಬರುತ್ತೆ. ನಾನು ಯಾವುದೇ ಪಕ್ಷದ ಮೆಂಬರು ಅಲ್ಲ, ಯಾವುದೇ ಪಕ್ಷದ ಸಮರ್ಥಕನೂ ಅಲ್ಲ, ಅಥವಾ ಯಾವುದೇ ರಾಜಕೀಯ ಮುಖಂಡನ ವಕ್ತಾರನೂ ಅಲ್ಲ. ಆದ್ದರಿಂದ ಮತ್ತು ನಾನು
ಅವರು ಹೇಳಿದ ಮಾತು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಆಲೋಚನೆ ಮಾಡುವಷ್ಟು ರಾಜಕೀಯ ಚಾಣಾಕ್ಷನೂ ಅಲ್ಲ ಪ್ರಬುದ್ಧನೂ ಅಲ್ಲ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಪೇಜಾವರ ಸ್ವಾಮಿಗಳನ್ನು ಹತ್ತಿರದಿಂದ ನೋಡಿದ್ದೀನಿ, ನಾನು ಹತ್ತಿರದಿಂದ ನೋಡಿದ್ದೇನೆ. ಆದ್ದರಿಂದ ಕೆಲವು ವಿಷಯಗಳನ್ನು ಮಾತಾಡುವ ಜವಾಬ್ದಾರಿ ನನ್ನ ಮೇಲಿದೆ. ಅಲ್ಲಿ ಎರಡು ವಿಷಯ ಹೇಳ್ತಾರೆ, ಒಂದು ಅಸ್ಪೃಶ್ಯತೆ ಕೆಟ್ಟದು, ಇದನ್ನ ಜಿಡ್ಡು ಕೃಷ್ಣಮೂರ್ತಿಯವರು ಹೇಳಬೇಕಾಗಿಲ್ಲ ಅಥವಾ ಬೇರೆ ಇನ್ನಾರು ಹೇಳಬೇಕಾಗಿಲ್ಲ, ನಾನು ಹೇಳ್ತೀನಿ ಅಸ್ಪೃಶ್ಯತೆ ಕೆಟ್ಟದು, ನಾನು ಒಪ್ಕೊಳ್ತೀನಿ. ಅಸ್ಪೃಶ್ಯತೆ ವಿರುದ್ಧ ಏನಾದರೂ ಕೆಲಸ ಮಾಡುವಂತಾಗಿದ್ರೆ ನಾನು ನಿಮ್ಮ ಪಕ್ಕ ನಿಂತ್ಕೊಳ್ತೀನಿ, ಇದುವರೆಗೂ ನಾನು ಮಾಡಿದ್ದೀನಿ. ನಾನು ರಾಜಕೀಯ ಭಾಷಣವನ್ನು ಮಾಡಿದವನಲ್ಲ, ಅಸ್ಪೃಶ್ಯತೆ ವಿರುದ್ಧ ನಿಂತ್ಕೊಂಡು ಭಾಷಣ ಮಾಡುವನಲ್ಲ. ನನ್ನ ಸಂಸ್ಥೆಯ ಅಪ್ಲಿಕೇಶನಲ್ಲಿ ಜಾತಿ ಧರ್ಮವನ್ನು ನಾವು ಕೇಳೋದಿಲ್ಲ. ಇವತ್ತು ಕೂಡ ನನ್ನ ವಿದ್ಯಾರ್ಥಿಗಳು ಅಷ್ಟು ಜನ ನೋಡ್ತಾ ಇದ್ದೀರ ಅಲ್ಲಿ, ಎಲ್ಲಾದರೂ ನನ್ನ ಸಂಸ್ಥೆಯಲ್ಲಿ ಜಾತಿ ಧರ್ಮವನ್ನು ಕೇಳಿದ್ದೇವೆ. ನಿಮ್ಮ ಜಾತಿ ಧರ್ಮ ಇಟ್ಕೊಂಡು ನಾನು ಏನು ಮಾಡಲಿ? ನಿಮ್ಮ ಜಾತಿ ಧರ್ಮ ಗೊತ್ತಾದರೆ ಅಲ್ವಾ ಮೇಲು ಕೀಳು? ನನ್ನ ಸಂಸ್ಥೆಯಲ್ಲಿ ಜಾತಿ ಧರ್ಮದ ಕಳಮೆ ಇಲ್ಲ, ಎಲ್ಲರನ್ನೂ ನಾವು ಸೇರಿಸ್ಕೊಳ್ತೇನೆ ನಾನು, ಒಂದು ಸ್ಪಷ್ಟನೆ. ಯಾಕೆಂದರೆ ಶುರು ಮಾಡ್ತಾರೆ ಮನುವಾದಿ ಅದು ಇದು ಅಂತೆಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಸಂಸ್ಥೆಯಲ್ಲಿ ಜಾತಿಯ ಕಾಲಂ ಇಲ್ಲ, ನಾನು ಎಲ್ಲರನ್ನೂ ಒಂದೇ ಥರ ಸೇರಿಸ್ಕೊಳ್ತೇನೆ, ಒಂದು ಸ್ಪಷ್ಟನೆ. ಎರಡನೆಯದು ಅವರು ಹೇಳಿದ ಮಾತು, ಬಲಿತರು ದಲಿತರ ಮನೆಗೆ ಹೋಗೋ ದೊಡ್ಡ ವಿಷಯ ಅಲ್ಲ, ದಲಿತರು ಬಲಿತರ ಮನೆಗೆ ಹೋಗಬೇಕು ಅನ್ನೋದು, ಅದರ ಬಗ್ಗೆಯೂ ನನಗೆ ತಕರಾರಿಲ್ಲ. ಇದು ವೈಚಾರಿಕವಾದ ಮಾತು, ವೈಚಾರಿಕವಾದ ಮಾತು. ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಒಂದು ಕಿತ್ತಲೆ ಹಣ್ಣು ಕೊಟ್ಟು ಫೋಟೋ ತೆಗೆದುಕೊಳ್ಳೋದು, ಬಿಸ್ಕೆಟ್ ಕೊಟ್ಟು ಫೋಟೋ ತೆಗೆದುಕೊಳ್ಳೋದು ಇವೆಲ್ಲ ಜಾಸ್ತಿ ಆಗಿದೆ. ಅದರ ಬಗ್ಗೆ ನನಗೆ ಒಂದು ಅರ್ಥದಲ್ಲಿ ಸಹಮತಿ ಇದೆ. ಯಾವುದೋ ಒಂದು ಲಾಭದ ಉದ್ದೇಶದಿಂದ ನಾವು ಆ ಎಮೋಷನ್ ಅನ್ನು ಬಳಸ್ಕೊಳ್ಬಾರ್ದು ಅನ್ನೋದು ಅವರ ಆಂತರ್ಯ. ಅದರ ಬಗ್ಗೆ ನನಗೆ ಸಮ್ಮತಿ ಇದೆ. ಇದೆರಡು ವಿಷಯದ ಬಗ್ಗೆ ನನಗೆ ಸಮ್ಮತಿ ಇದೆ, ನನಗೆ ಯಾವುದೇ ತಕರಾರು ಇಲ್ಲ. ಆದರೆ ಅವರು ಬೇರೆ ಯಾರೋ ರೋಡಲ್ಲಿ ಹೋಗೋರು ಅಥವಾ ಈ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ ಗೊತ್ತಾ, ಪರಿಚಯವೇ ಇಲ್ಲದಿರೋ ವ್ಯಕ್ತಿಯ ಬಗ್ಗೆ, ಪರಿಚಯವೇ ಇಲ್ಲದಿರೋ ವಿಷಯದ ಬಗ್ಗೆ, ಪರಿಚಯವೇ ಇಲ್ಲದಿರೋ ವ್ಯಕ್ತಿ ಹೋಗಿ ನಕಾರಾತ್ಮಕವಾಗಿ ಋಣಾತ್ಮಕವಾಗಿ ಮಾತಾಡಿಕೊಂಡು ತಿರುಗಾಡುವ ಮಾನಸಿಕ ಅಸ್ವಸ್ಥತೆ ಕಾಡುತ್ತಾ ಇರುವ, ಎಲ್ಲೆಡೆಯೂ ನಕಾರವನ್ನು ನೋಡುವ ಯಾರೋ ಒಬ್ಬ ಪುಂಡು ಪೋಕ್ರಿ ಮಾತಾಡಿದರೆ ನಂಗೆ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ಪಾಪ ಅವರು ಅದು ಅಂತ. ಆದರೆ ಹಂಸಲೇಖ ಅನ್ನೋರು ಒಂದು ದೊಡ್ಡ ಸ್ಥಾನವನ್ನು ಇವತ್ತು ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥವರು ಅಂಥ ಮಾತುಗಳನ್ನು ಮಾತಾಡಿಬಿಡ್ತಾರ ಅನ್ನೋದು ಅರಗಿಸ್ಕೊಳ್ಳಿಕ್ಕೆ ಆಗದೇ ಇರೋ ಅಷ್ಟಕ್ಕೆ ಆ ಮಾತು ನನಗೆ ಬೇಜಾರಾಯಿತು. ಎಲ್ಲರೂ ಆಗಿರಬೇಕು ಅಂತೇಳಿ ನನಗಾಗಿದ್ದು ನಾನು ಹೇಳ್ತಾ ಇದ್ದೀನಿ. ಪೇಜಾವರ ಸ್ವಾಮಿಗಳು ಯಾವುದೋ ಒಂದು ಜಾತಿ ರಾಜಕಾರಣ ಮಾಡಿಕೊಂಡು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಾಗಲಿ ಅಥವಾ ಯಾರು ಯಾವುದೋ ದುಡ್ಡು ಬೇಕು ಅಂತಾಗಲಿ ಯಾವತ್ತೂ ಲಾಬಿ ಮಾಡಿದವರೇ ಅಲ್ಲ. ಅಷ್ಟು ಪುಟ್ಟ ಪುಟ್ಟ ಮಗು ನಮಗೆ ಚಾಕ್ಲೇಟ್ಗೆ ಅಮ್ಮನ ಸೆರಗು ಇಟ್ಕೊಂಡು ಹೋಗುವ ವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಂಡು ಆ ಇಳೀ ವಯಸ್ಸಿನವರೆಗೂ ಕೊನೆಯ ಉಸಿರೆಳೆಯುವವರೆಗೂ ಯಾವುದೇ ಸ್ವಲ್ಪವೂ ಕಳಂಕವೇ ಇಲ್ಲದೆ ಬದುಕಿದ ಈ ಸಮಾಜ ಕಂಡ, ಹಿಂದೂ ಸಮಾಜ ಕಂಡ ಯತಿಕುಲ ತಿಲಕ ಕೃಷ್ಣನನ್ನು ಪೂಜೆ ಮಾಡಿಕೊಂಡು ರಾಮ ಮಂದಿರದ ಕನಸನ್ನು ಕಂಡು ರಾಮ ಮಂದಿರ ಇವತ್ತು ನಿಂತಿದೆ ಅಂದರೆ ಪೇಜಾವರ ಸ್ವಾಮಿಗಳಂತಹ ಮಹಾತ್ಮರು ತಮ್ಮ ಬದುಕನ್ನೇ ಗಂಧದ ಕೊರಳಿನಂತೆ ತೇಯ್ದು ಸಮಾಜಕ್ಕೆ ಪರಿಮಳವನ್ನು ಕೊಟ್ಟವರು. ಕೃಷ್ಣನ ಅರ್ಜುನನ ಸಾರಥಿಯ ಕೃಷ್ಣವನ್ನು ಪೂಜೆ ಮಾಡಿಕೊಂಡು, ರಾಮನ ಬಂಟ ಹನುಮನನ್ನು ಆರಾಧಿಸಿಕೊಂಡು, ತನ್ನ ಸಾರಥಿಯಾಗಿ ಒಬ್ಬ ಮುಸಲ್ಮಾನನನ್ನು ಇಟ್ಟುಕೊಂಡ ಸಹೃದಯಿ. ನೀವು ಊಟದ ಬಗ್ಗೆ ಮಾತಾಡ್ತೀರ್ರಿ, ಮೂರೊತ್ತು ಸ್ವಾಮಿಗಳಿಗೆ ಗಾಡಿ ಓಡಿಸ್ತಾ ಇದ್ದವನು ಒಬ್ಬ ಮುಸಲ್ಮಾನ ಅನ್ನೋದನ್ನ ಮರಿಬಾರ್ದು ನೀವು. ಅವ್ರ ಮಾತು ಕೇಳಬೇಕಾ? ಅವ್ರು ಮಾತಾಡಿದ್ದಾರೆ ಸ್ವಾಮಿಗಳ ಬಗ್ಗೆ, ಕೇಳಿ, ದೂರ ಕೂತು ಮಾತಾಡೋದಲ್ಲ. ಸ್ವಾಮಿಗಳು ಅಲ್ಲಿ ಹೋಗಿದ್ದು ತಪ್ಪು ಅಂತ ನೋಡ್ರಿ, ಹೆಂಡ ಮಾದಕ ದ್ರವ್ಯಗಳು ಸಾಮಾಜಿಕ ಪಿಡುಗು ಹೌದಾ ಇಲ್ವಾ?
ಹೌದಾ ಇಲ್ವಾ? ಇಂತಹ ಸಾಮಾಜಿಕ ಪಿಡುಗು ಇವತ್ತು ಸಮಾಜ ಒಪ್ಪಿಕೊಂಡಿದೆ, ಸರ್ಕಾರ ಅದರ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ನಡೆಸ್ತಾ ಇದೆ, ಅದಕ್ಕೆ ಪರ್ಮಿಷನ್ಸ್ ಕೊಡ್ತಾ ಇದೆ. ಗಾಂಧೀಜಿ ಅದನ್ನು ವಿರೋಧಿಸಿದ್ರು, ಹೌದಾ? ಇವತ್ತು ಯಾರಾದರೂ ಹೆಂಡ ಕುಡಿಯೋದು ತಪ್ಪು ಅಂದರೆ ಅದೆಷ್ಟು ಕಷ್ಟ ಗೊತ್ತಾ ನಿಭಾಯಿಸೋದು? ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದನ್ನ. ಒಬ್ಬ ಚಿತ್ರದ ಎಲ್ಲ ಕಡೆ ಹೆಂಡ ಅನ್ನೋದು ತುಂಬ ಕಾಮನ್ ಆಗಿ ಬಿಟ್ಟಿದೆ ಇತ್ತೀಚೆಗೆ. ಈ ಸಮಯದಲ್ಲಿ ಯಾರಾದರೂ ಹೆಂಡವನ್ನು ನಿಷೇಧ ಮಾಡಬೇಕು ಅಂತ ಎದ್ದು ನಿಲ್ಬೇಕು ಅಂದ್ರೆ ಆ ವ್ಯಕ್ತಿಗೆ ಎಂತ ಎದೆಗಾಲಿ ಇರಬೇಕು? ಯೋಚನೆ ಮಾಡಿ. ಇದು ಈಗಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಸೆಲ್ಫಿ ಇಟ್ಕೊಂಡು ಫೋಟೋ ಇಟ್ಕೊಂಡು ಪ್ರಚಾರಕ್ಕೆ ಹೋಗುವ ಸಮಯ ಅಲ್ಲ. ಆ ಕಾಲ ಸ್ವಾತಂತ್ರ್ಯದ ಆ ಕಾಲದಲ್ಲಿ ಯೋಚನೆ ಮಾಡಿ, 21ನೇ ಶತಮಾನ ಅಲ್ಲ, ಆ ಕಾಲದಲ್ಲಿಯೇ ಒಂದು ಮೊದಲು ಮಲಹೊರುವ ಪದ್ಧತಿಯ ಬಗ್ಗೆ ಧ್ವನಿ ಎತ್ತಿದವರು ಆ ಕಾಲದಲ್ಲಿ ಆ ಸಮಯದಲ್ಲಿ ಆ ಸ್ಥಾನಮಾನದಲ್ಲಿದ್ದ ಮಹಾನ್ ಚೇತನ. ಅವ್ರು ಎತ್ತಬೇಕು ಅಂತ ಏನಿತ್ರಿ? ಅವ್ರು ಎತ್ತೋದ್ರಿಂದ ಅವರ ವಿರುದ್ಧವಾಗಿ ಸಮಾಜ ಎಷ್ಟು ತಿರುಗಿಬಿತ್ತು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಇವತ್ತಿಷ್ಟು ಮಾತಾಡ್ತೀವಲ್ಲ ಇವತ್ತು ನಾವು, ಇವತ್ತು ಕೂಡ ಮೊನ್ನೆ ಮೊನ್ನೆ ಎಲ್ಲ ಓದಿದಾಗ ನನಗೆ ಜ್ಞಾಪಕ, ನನಗೆ ಕರ್ಳು ಚುರುಕು ಅನ್ಸಿದ್ವಿ. ಇಷ್ಟು ಮೆಷಿನ್ಸ್ ಇದೆ, ಈ ಕಾಲದಲ್ಲಿ ಮಲವನ್ನು ಒಬ್ಬ ಮನುಷ್ಯ ಹೊರ್ತಾನೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಮಲ ಹೊತ್ತಿದ್ದೀವ, ತಲೆಯಲ್ಲಿ ಮಲ ಹೊತ್ತಿದ್ದೀವ ನಾವು. ಇಷ್ಟು 21ನೇ ಶತಮಾನ ಅಂತೀವಿ, ಮನುಷ್ಯನ ಕೈಯಲ್ಲಿ ಮಲ ಹೊರುವಷ್ಟು ಮಲವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದೇವೆ ನಾವು. ಇವತ್ತು ಬದಲಾಗಿಲ್ಲ, ಆದರೆ ಪೇಜಾವರ ಸ್ವಾಮಿಗಳು ಅದಕ್ಕೆ ನಾಂದಿಯನ್ನು ಹಾಡಿದ್ರು. ಒಬ್ಬ ಯತಿಗೆ ಒಂದು ರೀತಿ ನಿಯಮ ಅಂತಿದೆ ಈ ಹಿಂದೂ ಸಂಸ್ಕೃತಿಯಲ್ಲಿ. ಇದು ನಮ್ಮ ಸಂಸ್ಕೃತಿ. ಅವರು ನಾನು ಜಾತಿ ಹೆಸರು ತರಲ್ಲ, ಬೇಕಾಗಿಲ್ಲ, ಆಪ್ತ ಶಿಷ್ಯನ ಮನೆಗೆ ಹೋದ್ರು ಅಲ್ಲಿ ಊಟ ಮಾಡುವಂತ ಪದ್ಧತಿ ಇಲ್ಲ ಸ್ವಾಮಿಗಳು, ಅದೆಲ್ಲವನ್ನು ಮೀರಿ ಜಾಗಕ್ಕೆ ಹೋಗ್ತಾರೆ. ಇವಾಗ ನಾನು ಹೇಳ್ತೀನಿ, ಆ ಕಾಲದಲ್ಲಿ ಆ ಚೌಕಟ್ಟನ್ನು ಒಡೆದು ಮೊದಲು ಹೋಗೋದಿದೆಯಲ್ಲ, ಅದು ಎದೆಗಾರಿಕೆ ಬೇಕ್ರಿ, ಎದೆಗಾರಿಕೆ ಬೇಕದಕ್ಕೆ. ನನ್ನ ಸ್ವಾರ್ಥ ಸಾಧಿಸ್ಕೊಳ್ಳಿಕ್ಕೆ ಹೋಗುವವರು ಬೇರೆ, ಯಾವ ಸ್ವಾರ್ಥವೇ ಇಲ್ಲದೆ ಒಂದು ತಾಯಿ ಮಗುವಿಗೆ ಊಟವನ್ನು ತಿನ್ನಿಸಿ ಖುಷಿ ಪಡ್ತಾರಲ್ಲ, ಆ ತರ ಸ್ವಾಮಿಗಳು ಹೋಗಿದ್ರು. ಎಷ್ಟು ಜನಕ್ಕೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಸ್ವಾಮಿಗಳು? ಇವತ್ತಿಷ್ಟು ಮಾತಾಡ್ತೇವಲ್ರಿ, ಇಷ್ಟು ಮಾತಾಡ್ತೇವಲ್ಲ ನಾವು ಅವ್ರ ಬಗ್ಗೆ. ಆಯ್ತು, ನಿಮ್ಮ ಸಮಕಾಲೀನ ಅವರು ಬದುಕಿರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಅಗ್ನಿ ಶ್ರೀಧರ್ ಅವರು ಸ್ವಾಮಿಗಳ ಬಗ್ಗೆ ಮಾತಾಡ್ತಾರೆ ಕೇಳ್ರಿ. ಏನು ಅಗ್ನಿ ಶ್ರೀಧರ್ಗಿಂತ ನಾವೆಲ್ಲ ವೈಚಾರಿಕವಾಗಿ ಸ್ವಾಮಿಗಳನ್ನ ಅಟ್ಯಾಕ್ ಮಾಡಿದವರ ಅಥವಾ ಹೋರಾಟ ಮಾಡಿದವರ? ಅಗ್ನಿ ಶ್ರೀಧರ್ ಅವರೆಲ್ಲ ಸುಮ್ಮನೆ ಹೆಸರಿಗಾಗಿ ಗಲಾಟೆ ಮಾಡಿದವರಲ್ಲ. ಅವರು ನಿಜವಾದ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ವೈಚಾರಿಕವಾಗಿ ನಮಗೆ ಅವರಿಗೆ ತೊಂದರೆ ಇದ್ರೂ ಕೂಡ ಆ ವ್ಯಕ್ತಿಯಲ್ಲಿ ನಿಷ್ಕಪಟತೆ ಇದ್ದಾಗ ನಾನು ತಲೆ ಬಾಕ್ತೀನಿ. ನಿಷ್ಕಪಟತೆ ಇರಬೇಕು ಅದರಲ್ಲಿ ಏನು ಲಾಭ ಬಯಸಬಾರ್ದು. ಅಗ್ನಿ ಶ್ರೀಧರ್ ಪೇಜಾವರ ಸ್ವಾಮಿಗಳ ಬಗ್ಗೆ ಮಾತಾಡಿದರೆ ಕೇಳಿ, ಪೇಜಾವರ ಸ್ವಾಮಿಗಳು ಬದುಕಿದ್ದಾಗ ನೀವು ಹೋಗಿ ಮಾತಾಡಿದ್ರೆ ಅವರು ಬಾಚಿ ತಬ್ಬಿ ನಿಮಗೆ ಉತ್ತರ ಕೊಡ್ತಾ ಇದ್ರಲ್ರಿ. ಅವ್ರು ಇಲ್ಲದೇ ಇರಬೇಕಾದ್ರೆ ಅವರ ಬಗ್ಗೆ ಆಹಾರದ ಬಗ್ಗೆ ಮಾತಾಡುತ್ತಿದೆಯಲ್ಲ, ಅದು ನೋವು ತರುವಂಥದ್ದು ಮಾತುಗಳು ಯಾವ ಥರ. ಇನ್ನೂ ವಿಷಯಕ್ಕೆ ಬರ್ತೀನಿ ಕೇಳಿ. ನಾನು ನನ್ನ ಮನೆಯಲ್ಲಿ ನನಗೆ ಮಜ್ಜಿಗೆ ವಾಸನೆ ಆಗೋದಿಲ್ಲ, ನನಗೆ ಮೊಸರಿನ ವಾಸನೆ ಆಗೋದಿಲ್ಲ. ನನ್ನ ಪಕ್ಕ ಚಿಕ್ಕ ವಯಸ್ಸಲ್ಲಿ ಮೊಸರು ಹಾಕೊಂಡು ಯಾರಾದರೂ ಊಟ ಕೂತ್ರೆ ನಾನು ಎದ್ದು ಹೋಗ್ಬಿಡ್ತಾ ಇದೆ. ನನ್ನ ಮನೆಯಲ್ಲಿ ಒಬ್ಬೊಬ್ಬರು ಆ ಥರ ಇದ್ದಾರೆ, ನಿಮ್ಮ ಮನೆಯಲ್ಲೂ ಆ ಥರ ಇರ್ಬೋದು ನಂತರ ಅಲ್ವಾ. ನನ್ನ ತಮ್ಮ ಇದ್ದಾನೆ, ನನ್ನ ತಮ್ಮ, ಅವನಿಗೆ ಮೊಸರನ್ನ ಮಜ್ಜಿಗೆಯನ್ನ ಇದ್ರೆ ಸಾಕು, ಉಪ್ಪಿನಕಾಯಿ ಅನ್ನ ಮೊಸರು ಮಜ್ಜಿಗೆ ಇದ್ರೆ ಸಾಕು. ಅವನಿಗೆ ಮಜ್ಜಿಗೆಯನ್ನ ಮೊಸರನ್ನ ಇಲ್ಲದೆ ಅವನ ಊಟ ಸಂಪೂರ್ಣ ಆಗುವುದಿಲ್ಲ. ಈಗ ನನ್ನ ಅಮ್ಮ ಏನ್ ಮಾಡಬೇಕು? ನನಗೋಸ್ಕರ ನನ್ನ ತಮ್ಮನ ಕೈಯಲ್ಲಿ
ಮಜ್ಜಿಗೆ ಬಿಡಿಸ್ಬೇಕಾ ಅಥವಾ ನನ್ನನ್ನು ಕಷ್ಟಪಟ್ಟು ಮಜ್ಜಿಗೆ ತಿನ್ನಿಸ್ಬೇಕಾ ಅಥವಾ ನಾನು ಮಜ್ಜಿಗೆ ತಿನ್ನಲ್ಲ ಅವನು ಮಜ್ಜಿಗೆ ತಿಂತಾನೆ ಎಂಬ ಕಾರಣದಿಂದ ನಮ್ಮಿಬ್ಬರನ್ನ ಬೇರೆ ಬೇರೆ ಮಾಡಬೇಕಾ ಅಥವಾ ನಾನು ನನ್ನ ತಮ್ಮನ ಪ್ರೀತಿನೇ ಮಾಡೋದಿಲ್ವಾ ಆಹಾರವರವರ ಆಯ್ಕೆ ಅಲ್ವೇನ್ರಿ ಇನ್ನೂ ಉದಾಹರಣೆ ಕೊಡ್ತೀನಿ ನಾನು ನನ್ನ 17ನೇ ವಯಸ್ಸಲ್ಲಿ ನಾನು ಎಲ್ಲಿ ಸಿದ್ದವನ ಗುರುಕುಲದಲ್ಲಿ SDM ಅಲ್ಲಿ ಓದ್ತಾ ಇದ್ದೆ ಫಸ್ಟ್ PUC ಸೈನ್ಸ್ ಓದ್ತಾ ಇದ್ದೆ ನಾನು ಆ ಸಮಯದಲ್ಲಿ ನನಗೆ ಒಬ್ಬ ಗೆಳೆಯ ಅವನ ಹೆಸರು ಬಶೀರ್ ಅಂತ ಮತ್ತೆ ರಫೀಕ್ ಅಂತ ರಫೀಕ್ ಬಶೀರ್ ನನ್ನ ತುಂಬಾ ಆತ್ಮೀಯ ಗೆಳೆಯರು ಉಜಿರೆಯ ಒಂದು ಜಾಗದಲ್ಲಿ ಒಳಗಡೆ ಅವರ ಮನೆ ಇದೆ ನಾನು ಅವರ ಮನೆಗೆ ಹೋಗ್ತಾ ಇದ್ದೆ ಅವ್ರ ಮನೆಗೆ ಹೋದಾಗ ಅವರ ಅಮ್ಮ ಇಷ್ಟು ಚಂದ ಗೊತ್ತಾ ಅವರಮ್ಮ ಮಗ ಬಾ ಅಂತ ಕರಿತಾ ಇದ್ರು ನಾನು ಹೋದ ದಿನ ನಂಬುದಿಲ್ಲ ನೀವು ನಾನು ಹೋದ ದಿನ ಅವರ ಮನೆಯಲ್ಲಿ ಎಲ್ಲವನ್ನು ಕ್ಲೀನ್ ಮಾಡಿ ಸಸ್ಯಾಹಾರ ಆಗ್ತಾ ಇತ್ತು ಒಂದು ಎರಡನೇದು ನನಗೆ ಆಹಾರ ಕೊಡ್ತಾ ಇರಲಿಲ್ಲ ಅವರು ಹೊರಗಡೆಯಿಂದ ನೀರು ದೋಸೆಯನ್ನು ತರಿಸಿ ಎಳನೀರನ್ನ ತರಿಸ್ತಾ ಇದ್ರು ಯಾಕೆ ಅಮ್ಮ ಹೀಗೆ ಅಂದರೆ ಇಲ್ಲ ಮಗ ಹ್ಯಾಗೆ ಮಾಡಬಾರದು ನೀ ತಿನ್ನೋದಿಲ್ಲ ಅದು ನಾವು ತಿಂತೀವಿ ಬೇಡ ಮಗ ಅಂತ ಹೇಳಿ ಎಂಥ ಒಂದು ಉದಾತ್ತವಾದ ಗುಣ ರೀ ಆ ಅಜ್ಜಿ ಇವತ್ತು ನನಗೆ ಆ ತಾಯಿ ಆ ಅಜ್ಜಿ ಕಣ್ಮುಂದೆ ಬರ್ತಾಳೆ ಆ ಮನೆಯಲ್ಲಿ ಒಂದು ಮಗು ಇತ್ತು ಆ ಮಗು ಹೆಸರು ಮರುವಾ ಅಂತ ನನಗೆ ಇನ್ನೂ ಜ್ಞಾಪಕ ಇದೆ ಆ ಮಗು ಹೆಸರು ಮರುವಾ ಅಂತ ಅವ್ರು ಹೇಳ್ತಾ ಇದ್ರು ಆ ಮಗು ನೋಡ ಅವ್ರು ಹೇಳ್ತಿದ್ರು ನೋಡ್ರು ನಿಂತಾರಾನೆ ಇವಳು ಮರುವ ಅಂತ ಅದು ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದೆ ಮರುವ ಆದರೆ ಅದು ಮಾಂಸವನ್ನು ತಿನ್ನೋದಿಲ್ಲ ಅಂತೆ ಮಾಂಸ ಇಷ್ಟಪಡೋದಿಲ್ಲ ಅವ್ಳು ಹೇಳ್ತಾ ಇದ್ಲು ನೋಡು ಮಗ ನೋಡು ನಿನ್ನ ತಂಗಿ ಇವಳು ಅಂತ ಎಲ್ರಿ ಸಾಮರಸ್ಯ ಅವಳು ಈಗ ಆ ಮರುವನಿಗೆ ಒಂದು 18 ವರ್ಷ ಆಗಿರ್ಬೋದು ನನಗೆ 17 ಅಂದರೆ ನನಗೀಗ 35 ಕ್ರಾಸ್ ಆಯಿತು ಒಂದು 10, 15, 16, 17, 18 ವರ್ಷ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಅಜ್ಜಿನ ನೆನಪಿಸ್ಕೊಂಡು ಅಜ್ಜಿ ಹೇಗಿದ್ದಾರೋ ಗೊತ್ತಿಲ್ಲ ಈಗ ಒಮ್ಮೆ ಭೇಟಿ ಮಾಡಬೇಕು ಅಂತ ಅನಿಸ್ತಾ ಇದೆ ಉಜಿರೆಯಲ್ಲಿ ಇವತ್ತು ಬಶೀರ್ ರಫೀಕ್ ನೋಡ್ತಾ ಇರ್ಬೋದು ಲೈವ್ನ ಅಥವಾ ನಾನು ಯಾವತ್ತಾದ್ರೂ ಆ ಕಡೆ ಹೋದಾಗ ಅಲ್ಲಿಂದಲೇ ಲೈವ್ ಮಾಡ್ತೀನಿ ನಿಮಗೆ ಆ ಮರುವ ಅಂತಿದ್ದು ಚಂದ ನನ್ನ ಓಕೆ ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ ನನಗೆ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಒಬ್ಬ ವಾಸಿಂ ಅಂತ ಇನ್ನೊಬ್ಬ ಪೃಥ್ವಿ ಅಂತ ಈ ಪೃಥ್ವಿಗೆ ಪ್ರತಿದಿನ ಹಂದಿ ಮಾಂಸ ತಿನ್ನಬೇಕು ಈಗ ನಾನು ವಾಸಿಂ ಮತ್ತು ಪೃಥ್ವಿ ಅಥವಾ ಜರಾಯಿ ಅಂತಿರ್ತಾರೆ ನಾವು ಹೋಗ್ತೀವಿ ಹೊರಗಡೆ ಈಗ ನಾನು ಅವನು 3 ಜನ ಸೇರಿ ನಮ್ಮ ಒಳಗಿರುವ ಬೇರೆ ಸಾಮ್ಯತೆನ ನೋಡಿ ನಾವು ಒಟ್ಟಿಗೆ ಆಗಿ ಬೆಸಿಬೇಕಾ ಅಥವಾ ಪೃಥ್ವಿ ತಿನ್ನುವ ಆಹಾರವನ್ನ ವಾಸಿಂ ತಿನ್ನೋದಿಲ್ಲ ವಾಸಿಂ ತಿನ್ನುವ ಆಹಾರವನ್ನ ಪೃಥ್ವಿ ತಿನ್ನೋದಿಲ್ಲ ಇವರಿಬ್ರೂ ತಿನ್ನುವ ಆಹಾರವನ್ನ ನಾನು ತಿನ್ನೋದಿಲ್ಲ ಆದ್ದರಿಂದ ಇಬ್ರು 3 ಜನ ಮೀಟೇ ಆಗಲೇಬಾರ್ದ ನಾವು 3 ಜನ ಮೀಟ್ ಆಗ್ಬಾರ್ದ ಅಥವಾ ನಾನು ವಾಸಿಂ ಪೃಥ್ವಿ ತಿನ್ನುವ ಆಹಾರವನ್ನು ತಿಂದರೆ ಮಾತ್ರ ನಾನು ಅವರಿಬ್ಬರನ್ನ ಒಪ್ಪಿಕೊಂಡ ಹಾಗೆಯಾ ಅಥವಾ ವಾಸಿಂ ಪೃಥ್ವಿ ತಿನ್ನುವ ಆಹಾರವನ್ನು ಒಪ್ಪಿಕೊಂಡ್ರೆ ಮಾತ್ರ ಅವನು ಇವನ್ನ ಒಪ್ಪಿಕೊಂಡ ಹಾಗೆಯಾ ಅಥವಾ ಪೃಥ್ವಿ ವಾಸಿಂ ತಿನ್ನುವ ಆಹಾರವನ್ನು ತಿಂದ್ರೆ ಮಾತ್ರ ಒಪ್ಪಿಕೊಂಡಾಗ್ಯಾ ಅಥವಾ ಅವರಿಬ್ರು ಸೇರಿ ನಾನು ತಿನ್ನುವ ಆಹಾರವನ್ನೇ ತಿನ್ಬೇಕು ಅಂತ ನಾನು ಆಗ್ರಹ ಮಾಡೋದು ಸರಿನಾ ಯಾವುದು ಸರಿ ಇದರಲ್ಲಿ ಅಲ್ವಾ ಸರ್ ನಾನು ಏನು ಹೇಳ್ತೀನಿ ಅಂದರೆ ಅವ್ರು ಹೇಳಿದ ವಿಷಯ ಎರಡು ತಪ್ಪೇ ಅಲ್ಲ ಆದರೆ ಪಾಪ ಒಳ್ಳೆ ವ್ಯಕ್ತಿ ನಾನೇನು ಅವ್ರ ಬಗ್ಗೆ ನಾನು ಕೆಟ್ಟದ್ದು ಅಂತ ಮಾತಾಡ್ತಾ ಇಲ್ಲ ಮತ್ತೆ ಅದೇ ತರ ನಾನು ಕೆಲವು ಕಡೆ ಲೈವ್ಸ್ ನೋಡಿದೆ ಅತಿರೇಕವಾಗಿ ಮಾಂಸಾಹಾರಿಗಳನ್ನ ತಪ್ಪು ಅಂತ ಬಿಂಬಿಸೋದು ಅತಿರೇಕವಾಗಿ ಮಾಂಸಾಹಾರಿಗಳನ್ನ ಕೆಟ್ಟದಾಗಿ ಮಾತಾಡಿರೋದು ಅದು ನನಗೆ ಸಮ್ಮತಿ ಇಲ್ಲ ನೀವು ಕುರಿ ಕೋಳಿ ಬಗ್ಗೆ ಮಾತಾಡ್ತಾ ಇದ್ದೀರ ನನ್ನ ವಿದ್ಯಾರ್ಥಿ ನನ್ನನ್ನ ಭೇಟಿಯಾಗಲಿಕ್ಕೆ ಮುಂಚೆ ಕೇಳಿಸ್ಕೊಳ್ಳಿ ಮೊಸಳೆಯ ಮಾಂಸವನ್ನು ತಿಂದವರಿದ್ದಾರೆ ಗೊತ್ತಾ ಎಕ್ಸೋಟಿಕ್ ಮೀಟ್ ಅಂತ ಕರೀತಾರೆ ಮೊಸಳೆಯ ಮಾಂಸವನ್ನು ತಿಂದವನು
ನಾನು ಪಕ್ಕ ಇಟ್ಕೊಂಡಿದ್ದೀನಿ. ಹಾಗೆ ಅಂತ ಅವನು ನನ್ನ ಆಹಾರ ಅವನು ತಿನ್ನಬೇಕು, ಅವರ ಆಹಾರ ಏನು ತಿನ್ನಬೇಕು ಗಲಾಟೆ ಮಾಡೋದು? ಆಹಾರ ಅವರವರ ಆಯ್ಕೆ, ಯಾರಿಗೂ ಯಾರು ತೊಂದರೆ ಮಾಡಬಾರದು. ಈಗ ನನ್ನ ತರ ಸಂಪೂರ್ಣವಾಗಿ ಒಬ್ಬವನ್ನ ಒಬ್ಬ ಇದ್ರೆ ಮಾತ್ರ ಅವನು ನನ್ನವನಾಗಿ ಬಿಡ್ತಾನ. ಸರ್ವ ಜನಾಂಗದ ಶಾಂತಿಯ ತೋಟ ರೀ, ಎಷ್ಟು ಚೆನ್ನಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಜನಾಂಗಗಳು ಅವರವರ ಆಚರಣೆಗಳನ್ನ ಮಾಡಿಕೊಂಡು ಸಾಮ್ಯತೆ ಏನಿದೆ ಆ ಸಾಮ್ಯತೆಯನ್ನ ನೋಡಿಕೊಂಡು ಒಟ್ಟಿಗಿರೋದಲ್ವೇನ್ರಿ. ಎಲ್ಲರೂ ಒಂದೇ ಮಾಡಬೇಕು ಅಂತ ಬಯಸ್ತಾ ಇದ್ದೀವಿ ಅಂದ್ರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಿಲ್ಲ, ಗಲಾಟೆ ಸ್ಟಾರ್ಟ್ ಆಗುತ್ತೆ, ಅದು ಅಸಹಿಷ್ಣುತೆಗೆ ಕಾರಣ ಆಗುತ್ತೆ. ಈಗಾಗಲೇ ಸಮಾಜ, ಈಗ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವಲ್ಲ ನಾವು, ಸ್ವಾತಂತ್ರ್ಯ ಬಂದಿದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸ್ವಾತಂತ್ರ್ಯ ಕಳ್ಕೊಂಡಿದ್ದೇನಕ್ಕೆ? ಇದೇ ಜಾತಿ, ಇದೇ ಅಸ್ಪೃಶ್ಯತೆ, ಇದೇ ವರ್ಣ, ಇದೇ ಭಾಷೆ, ಇದೇ ಗಡಿ, ಇದರಿಂದಾಗಿ ಸ್ವಾತಂತ್ರ್ಯ ಕಳ್ಕೊಂಡಿದ್ದು. ಮತ್ತೆ ನಾವು ಅದೇ ತಪ್ಪನ್ನು ಮಾಡ್ತಾ ಇದೀವಲ್ಲ, ಜನರನ್ನ ರಾಜಕೀಯ ಪಕ್ಷದ ಆಧಾರದಲ್ಲಿ ಇಬ್ಭಾಗ ಮಾಡ್ತೀವಿ, ಭಾಷೆಯ ಆಧಾರದಲ್ಲಿ ಇಬ್ಭಾಗ ಮಾಡ್ತೀವಿ, ಗಡಿಗಳ ಆಧಾರದ ಮೇಲೆ ಇಬ್ಭಾಗ ಮಾಡ್ತೀವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಕನ್ನಡ ಅಂತ ಕನ್ನಡದಲ್ಲೇ ಇಬ್ಭಾಗ ಮಾಡ್ತೀವಿ. ನದಿಯನ್ನ ಇಟ್ಕೊಂಡು ಇಬ್ಭಾಗ ಆಗ್ತೀವಿ. ಈಗ ಆಹಾರದಿಂದ ಸಮಾಜ ಹೊಡಿಬೇಕೇನ್ರಿ? ಸಮ್ಮತಿ ಇದೆಯಾ ಹೇಳಿ, ನಿಮ್ ಸಮ್ಮತಿ ಇದೆಯಾ? ಅದು ನನ್ನ ಕಳಕಳಿ ಇಷ್ಟೇ. ಇದು ಹಂಸಲೇಖ ನಂಗೆ ತುಂಬ ಇಷ್ಟ, ಅವರ ಹಾಡುಗಳು ತುಂಬ ಇಷ್ಟ, ಅವರ ಮಾತು ತುಂಬ ಮಾಧುರ್ಯವಾಗಿರುತ್ತೆ ಕೇಳಲಿಕ್ಕೆ. ಯಾವತ್ತೂ ಅಷ್ಟೇ ಅವರು ತೂಗಿ ತೂಗಿ ಮಾತಾಡೋದವರು ಮನುಷ್ಯ. ನನಗೆ ಅವರ ಬಗ್ಗೆ ವೈಯಕ್ತಿಕವಾಗಿ ಯಾವ ದ್ವೇಷವೂ ಇಲ್ಲ. ಇವತ್ತು ನಾನು ಹಂಸಲೇಖ ಅವರ ಹಾಡುಗಳನ್ನು ಕೇಳ್ತೀನಿ. ಇದು ಏನಾಗುತ್ತೆ ಗೊತ್ತಾ ಸಮಾಜದಲ್ಲಿ? ನಾವು ಯಾವತ್ತೂ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನಾವು ಪರಿಹಾರದ ಭಾಗ ಆಗಬೇಕು ಬಿಟ್ರೆ ಇನ್ನೊಂದು ಸಮಸ್ಯೆಯನ್ನು ಹುಟ್ಟಾಕಬಾರದು. ಇವತ್ತು ಇದು ಪೇಜಾವರ ಸ್ವಾಮಿಗಳಲ್ಲ ರೀ, ಇದು ಎಲ್ಲರೂ, ಎಲ್ಲ ಲಿಂಗಾಯತ ಮಠದಿಂದ ಹಿಡ್ಕೊಂಡು ಯಾವ ಹಿಂದೂ ಪರಂಪರೆಯಲ್ಲಿ ಎಲ್ಲ ಯತಿಗಳು ಮಾಡುವಂತಹ ಆಚರಣೆ. ಆ ಎಲ್ಲ ಯತಿಗಳಿಗೆ ಆದರ್ಶಪ್ರಾಯವಾಗಿ ಎಲ್ಲರೂ ಹಿಂದೂ ಸಮಾಜ ಒಪ್ಪಿಕೊಂಡಂತಹ ಆ ಪೇಜಾವರ ಸ್ವಾಮಿಗಳಿಗೆ ಆಹಾರವನ್ನು ಇಟ್ಟುಕೊಂಡು ರಕ್ತ ಮಾಂಸ ಅಂತ ಇಟ್ಟುಕೊಂಡು ಅವರ ಬಗ್ಗೆ ಮಾತಾಡಿದ್ದು ಅದು ಒಂದು ಇಡೀ ಒಂದು ಸಂಸ್ಕೃತಿಗೆ ಅವಮಾನ ಆಗತ್ತೆ ಅಂತ ಕೆಲವರ ಅಭಿಪ್ರಾಯ. ಹೇಗೆ ಕೆಲವರು ಹಂಸಲೇಖ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀರಾ? ಹಂಸಲೇಖ ಅವರ ಅಭಿಪ್ರಾಯದ ಬಗ್ಗೆ ನನಗೆ ತಕರಾರೇ ಇಲ್ಲ, ಹಂಸಲೇಖ ಅವರ ಅಭಿಪ್ರಾಯದ ಬಗ್ಗೆ ನನಗೆ ತಕರಾರೇ ಇಲ್ಲ. ಹಂಸಲೇಖ ಅವರ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಅಸ್ಪೃಶ್ಯತೆ ಕೆಟ್ಟದು, ಜಾತಿಯ ಆಧಾರದಲ್ಲಿ ಜನರನ್ನ ಮೇಲುಕೀಳಾಗಿ ನೋಡೋದು ಕೆಟ್ಟದು. ನಾನು ನನ್ನ ಸಂಸ್ಥೆಯಲ್ಲಿ ಯಾವುದೇ ಜಾತಿ ಧರ್ಮದ ಕಾಲಮನ್ನೇ ಕಿತ್ತು ಹಾಕಿದ್ದೀನಿ, ಅದಕ್ಕೆ ಪರವಾಗಿ ನಾನು ಕೆಲಸ ಮಾಡ್ತೀನಿ, ನನಗೆ ಅದರ ಬಗ್ಗೆ ಮುಲಾಜೆ ಇಲ್ಲ. ಇಡೀ ಪ್ರಪಂಚವೇ ಎದ್ದು ನಿಂತರೂ ಕೂಡ ಪೇದಾವರ ಸ್ವಾಮಿಗಳಿಂದ ಪ್ರೇರೇಪಿತನಾದ ನಾನು ಯಾವುದೇ ಕಾರಣಕ್ಕೂ ಭೇದ ಭಾವವನ್ನು ನನ್ನ ಉಸಿರಿರೋ ತನಕ ಮಾಡೋದಿಲ್ಲ. ಇದು ಪೇದಾವರ ಸ್ವಾಮಿಗಳು ಬಿಟ್ಟು ಹೋದ ಸಂತತಿ. ನೋವಾಗುತ್ತಲ್ವ ಇನ್ನೊಬ್ಬರಿಗೆ? ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ ರೀ ಕೇಳಕ್ಕೆ ಅಂತ ಮಾತುಗಳನ್ನ, ಅಂತ ಮಹಾತ್ಮರ ಬಗ್ಗೆ. ಇಲ್ಲಿ ಆಹಾರ ಒಂದು ವೈಯಕ್ತಿಕ ಆಯ್ಕೆ. ಹೌದು ಸತ್ಯ, ದಲಿತ ಅಂತ ಒಂದು ಹೆಸರನ್ನ ಕರಿಯಾಕೆ ಅಸಹ್ಯ ಆಗುತ್ತೆ. ಯಾಕೆ ಯಾರು ದಲಿತ? ಅಷ್ಟು ಒಳ್ಳೆ ಸಂವಿಧಾನ ಇದೆ, ಕಾನೂನು ಇದೆ, ಕಾನೂನನ್ನ ಉಪಯೋಗಿಸಿಕೊಂಡು ಎಲ್ಲರೂ ಮೇಲೆ ಬನ್ನಿ, ಎಲ್ಲರೂ ಮೇಲೆ ಬರಬೇಕು, ಎಲ್ಲರೂ ಒಂದೇ. ನಾನು ಹೇಳುದಿಲ್ವಾ
ನನ್ನನ್ನು ನೀವು ಮೇಲೆ ಕೆಳಗೆ ಅಂದಾಗ ನಾವೆಲ್ಲ ಒಂದಕ್ಕೆ ಒಟ್ಟಿಗೆ ನಡಿಬೇಕು ಅಂತ ನಾನು ಹೇಳೋದಿಲ್ವಾ? ಯಾವತ್ತಾದರೂ ನಾನು ನಿಮಗೆ ತೋರಿಸಿದ್ದೇನೆ ಮೇಲೆ ಕೇಳೆ ಅಂತ ಈ ಪೇಜಲ್ಲಿ ಯಾರಿಗಾದರೂ ನಾನು ಅಥವಾ ನನ್ನ ವಿದ್ಯಾರ್ಥಿಗಳನ್ನ ಕೇಳಿ ಯಾವತ್ತಾದರೂ ಆ ಥರ ಭೇದ ಭಾವ ಮಾಡಿದ್ದೀನ ಅಂತ ನನ್ನ ಜೊತೆಗಿದ್ದವ್ರಿಗೆ ಅಥವಾ ನಿಮ್ಮನ್ನಾದರೂ ನಾನು ಜಾತಿ ಹೆಸರು ಕೇಳಿದ್ದೀನಿ ಯಾವತ್ತಾದರೂ? ಎಲ್ಲ ಕಡೆ ಹೋಗಿ ಬರ್ತೀನಿ ನಾನು. ಯಾಕೆ ಮೊನ್ನೆ ಮಳೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿಲ್ವಾ? ಬೇಡರ ಪೂಜೆಯನ್ನು ಸ್ವೀಕಾರ ಮಾಡಿ ಬಂದಿಲ್ವಾ ನಾನು? ಇಲ್ಲದೆ ಇರೋ ವಿಷಯವನ್ನ ಮನಸ್ಸಲ್ಲಿ ಬಿತ್ತಬಾರದು, ಸಮಾಜ ನುಚ್ಚಿ ದೂರ ಆಗಿ ಬಿಡುತ್ತವೆ. ಅದರಲ್ಲೂ ಹಂಸಲೇಖ ಅಂತ ಸಹೃದಯಿ ಮಹಾಗುರು ಒಳ್ಳೆ ಸಂಗೀತ ಸಾಹಿತ್ಯ ಯಾರೋ ಬೀದಿಯಲ್ಲಿರೋರು ಅಪ್ರಬುದ್ಧರು ಪದಪ್ರಯೋಗ ಮಾಡಲಿಕ್ಕೆ ಬರದೇ ಇದ್ದವರು ಆ ತರ ಮಾತಾಡಿದ್ರೆ ನನಗೆ ಏನು ಬೇಜಾರಿಲ್ಲ. ಅಷ್ಟು ಅದ್ಭುತವಾದ ಮನಸ್ಸನ್ನು ಅರಳಿಸುವಂತಹ ಸಂಗೀತವನ್ನು ಕೊಡುವವರಿಗೆ ಭಾಷೆಯ ಹಿಡಿತ ತುಂಬಾ ಚೆನ್ನಾಗಿದೆ. ನನಗೆ ಹಂಸಲೇಖ ಇಷ್ಟ ಆಗೋದೆ ಅವರ ಸಂಗೀತಕ್ಕೆ ಮತ್ತು ಅವರ ಭಾಷಾ ಪ್ರಯೋಗಕ್ಕೆ. ಎಷ್ಟು ಚಂದ ಭಾಷಾ ಪ್ರಯೋಗ ಮಾಡ್ತಾರೆ ಅಂತವರು ಸ್ವಲ್ಪ ಸರಿ ಮಾತಾಡಬೇಕಿತ್ತಲ್ಲ. ಕಾರಣ ಏನಾಗುತ್ತೆ ಗೊತ್ತಾ? ಇವತ್ತು ನನ್ನಂತವ್ರಿ ಏನೂ ಅಲ್ಲ, ನಾವಲ್ಲ ನನ್ನಂತವ್ರಿ ಏನೋ ನಾಲ್ಕು ಕಾಮೆಂಟ್ ಹಾಕ್ತೀವಿ ಮಾತಾಡ್ತೀವಿ, ಅದು ಏನು ದೊಡ್ಡ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಆಗೋದಿಲ್ಲ. ಆದರೆ ಹಂಸಲೇಖ ಅವ್ರನ್ನ ಆರಾಧ್ಯ ದೈವವಾಗಿ ನೋಡ್ತೀವಿ ಕೆಲವರು, ಇನ್ನು ಕೆಲವರು ಮಹಾಗುರುಗಳಾಗಿ ನೋಡ್ತೀವಿ. ಹಂಸಲೇಖ ಅವರು ಹೇಳಿದ್ರೆ ಅದು ತಪ್ಪಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾವಿಸಿಕೊಂಡಿರುವ ಸಂಗೀತದ ಸಾಧಕರಿದ್ದಾರೆ. ಅಂಥವರು ಆ ಮಾತನ್ನ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಆಹಾರದ ಆಧಾರದಲ್ಲಿ ಗಲಾಟೆಗಳು ಸಮಾಜದಲ್ಲಿ ಶುರುವಾದರೆ ಅದು ಶಿವ ಮೆಚ್ಚೋದಿಲ್ಲ, ಅಂಬೇಡ್ಕರು ಮೆಚ್ಚೋದಿಲ್ಲ, ಅಂಬೇಡ್ಕರು ಮೆಚ್ಚೋದಿಲ್ಲ. ಯಾಕೆ? ಇದು ಭೀಮಾರಾವ್ ಅಂಬೇಡ್ಕರ್ ಪೂಜನೀಯ ಸ್ಥಾನದಲ್ಲಿದ್ದಾರಲ್ಲ, ನಮಗೆಲ್ಲ ಪೂಜ್ಯರು. ಅವರ ಹೆಸರು ಅಂಬೇಡ್ಕರ್ ಅನ್ನೋದು ಅವರ ಬ್ರಾಹ್ಮಣ ಗುರು ಕೊಟ್ಟಿದ್ದು ಅಂತ ನಮಗೆ ಜ್ಞಾಪಕ ಇರಬೇಕು ಅಲ್ವಾ? ಎಲ್ಲ ತರ ಜನರು ಇರ್ತಾರೆ, ಎಲ್ಲ ಕಾಲದಲ್ಲಿಯೂ ಎಲ್ಲ ಜಾತಿಯಲ್ಲಿಯೂ ಎಲ್ಲ ಧರ್ಮದಲ್ಲಿಯೂ ಎಲ್ಲ ತರ ಜನರು ಇರ್ತಾರೆ. ತಪ್ಪು ಆದಾಗ ಖಂಡಿಸಬೇಕು, ಕಾನೂನು ಇದೆ, ಕಾನೂನು ಇದೆ. ಯಾರೋ ಮಾತಾಡ್ತಾ ಇದ್ರು ಪಂಕ್ತಿ ಭೇದ ಮಾಡ್ತಾರೆ ಅಂತ. ನೋಡಿ, ಪ್ರಪಂಚದಲ್ಲಿ ಅತಿ ಅದ್ಭುತವಾದ ಕಾನೂನು ವ್ಯವಸ್ಥೆಯನ್ನು ಹೊಂದಿರುವ ದೇಶ ಇದು, ಅತಿ ಬೃಹತ್ತಾದ ಸಂವಿಧಾನವನ್ನು ಹೊಂದಿರುವ ದೇಶ ಇದು. ಸಂವಿಧಾನ ಎಲ್ಲರಿಗೂ ಎಲ್ಲ ಹಕ್ಕನ್ನು ಕೊಟ್ಟಿದೆ. ಸಾಂವಿಧಾನಿಕವಾಗಿ ಹೋರಾಟ ಮಾಡಿ, ಕೇಸ್ ಹಾಕಿ, ಕೇಸ್ ನಡೆಸಿ. ಇವತ್ತು ಕೂಡ ಈ ದೇಶದಲ್ಲಿ ಜನರು ಬೇರೆ ಯಾವುದರ ಬಗ್ಗೆ ಬೇಕಾದ್ರೆ ನಾವು ನಂಬಿಕೆ ಕಳ್ಕೊಂಡಿರ್ಬೋದು, ಆದರೆ ಸಂವಿಧಾನದ ಬಗ್ಗೆ ತುಂಬ ನಮಗೆ ಗೌರವ ಇದೆ. ಸಂವಿಧಾನದ ಬಗ್ಗೆ ಗೌರವ ಇದೆ, ಹಾಗೆಯೇ ಕಾನೂನು ಯಾರು ಜಡ್ಜ್ಗಳೆಲ್ಲ ಇದ್ದಾರೆ ಇವತ್ತು ಕೂಡ ದೇವತಾತುಲ್ಯವು. ಕಾನೂನನ್ನ ಯಾರು ಪ್ರಶ್ನೆ ಮಾಡುವ ಎದೆಗಾರಿಕೆ ಯಾರಿಗೂ ಇಲ್ಲ. ಕಾನೂನು ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರ ಎದೆ ಮುರಿ ಕಟ್ಟೋದನ್ನ ಕಾನೂನು ಪಾಲಕರು ಮಾಡಬೇಕು. ಕಾನೂನಾತ್ಮಕವಾಗಿ ಹೋರಾಡಿ. ತಪ್ಪು ಆಗ್ತಾ ಇದೆ, ಅಸ್ಪೃಶ್ಯತೆ ಕಾಡ್ತಾ ಇದೆ, ಕಾನೂನು ಇದೆ ರೀ, ಏನಿದು ಬ್ಲ್ಯಾಕ್ ಅಂಡ್ ವೈಟ್ ಕಾಲನ? ಸೋಷಿಯಲ್ ಮೀಡಿಯಾ, ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ? ಹೋರಾಟ ಮಾಡ್ರಿ, ಅಸ್ಪೃಶ್ಯತೆ ಆಗತ್ತಾ, ಹೋರಾಟ ಮಾಡಿ, ನಾನಿದ್ದೀನಿ ನಿಮ್ಮೊಟ್ಟಿಗೆ. ಅದನ್ನ ಬಿಟ್ಟು ಯಾರೋ ನಾಲ್ಕು ಜನ ಮಾಡಿದ್ದಕ್ಕೆ ಇಡೀ ಸಮಾಜದ ಮನಸ್ಸುಗಳಲ್ಲಿ ವಿಷವನ್ನು ಬಿತ್ತುಕೊಂಡು ನಾಳೆ ನೋಡ್ರಿ ಈ ಪೇಜಲ್ಲೇ ನೋಡ್ರಿ, ತುಂಬಾ ಬೇಜಾರಾಯ್ತು ನಂಗೆ. ನೋಡಿ, ಮೊನ್ನೆ ಮೊನ್ನೆ ತನಕ ಅದು ಪ್ರೀತಿಯಿಂದ ಬನ್ನಿ ಹೋಗಿ ಅಂತ ಮಾತಾಡ್ತಾ ಇದ್ದವರು, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಮಾತಾಡ್ತಾ ಇದ್ದವರು, ಇವತ್ತು ಆಹಾರ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ನ ರಕ್ತ ತಿಂತೀಯ ಮಾಂಸ ತಿಂತೀಯ ಅಂತ ಗಲಾಟೆ ಮಾಡ್ತಾ ಕೂತಿದ್ರಿ. ಇದು ಸ್ವಸ್ಥವಾಗಿರುವ ಸಮಾಜದ ಲಕ್ಷಣವಾಯಿತು. ಬೇಜಾರಾಗುದಿಲ್ವಾ? ಸ್ವಾತಂತ್ರ್ಯವನ್ನು ಕಳ್ಕೊಂಡು ನಾವು ಇಂಥದ್ರಿಂದಾನೆ ಮತ್ತೊಮ್ಮೆ ಈ ದೇಶ ಅಧಪತನ ಕಾಣುತ್ತೆ ಅಂದ್ರೆ ಈ ಡಿವೈಡ್ ಅಂಡ್ ರೂಲ್ ಇಂದಾನೆ. ಮನಸ್ಸು ಮನಸ್ಸು ಬೆಸಿಬೇಕ್ರಿ ಮಾತಾಡುವ ಮಾತುಗಳು. ನನಗೆ ಯಾರ ಬಗ್ಗೆಯೂ ತಕರಾರಿಲ್ಲ ರೀ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತೀರಿ ಮಾತಾಡಿ. ಪೇಜಾವರ ಸ್ವಾಮಿಗಳ್ರಿ, ಹೆಸರು ಹೇಳ್ಬೇಕಾದ್ರೆ ಸ್ನಾನ ಮಾಡ್ಬೇಕು ನಾವು. ಅವರೊಟ್ಟಿಗೆ ಒಂದಿನ ಇದ್ದೀರಿ ಗೊತ್ತಾಗೋದು. ನನಗೆ ಅನಿಸುತ್ತೆ ಹಂಸಲೇಖ ಅವ್ರಿಗೂ ಕೂಡ ಪಾಪ ಆ ಬೇಕಾದ್ರೆ ಪೇಜಾವರ ಸ್ವಾಮಿಗಳನ್ನ ಗೌರವಿಸಿದವರು ಭಾರಿ ಕಡಿಮೆ.
ಅವರ ಶತ್ರುಗಳು ಕೂಡ ಅವರನ್ನ ಗೌರವಿಸ್ತಾ ಇದ್ರು ವೈಚಾರಿಕವಾಗಿ ಅವರ ಬಗ್ಗೆ ಟೀಕೆಗಳಿದ್ರು ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಚಾರಿತ್ರ್ಯದ ಬಗ್ಗೆ ಅವರ ಇಂಟೆನ್ಷನ್ಸ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲದೆ ಇರುವಂಥದ್ದು ನನಗೆ ಅನಿಸುತ್ತೆ ಹಂಸಲೇಖ ಅವರು ಕೂಡ ಅಷ್ಟು ಅಂಥ ವ್ಯಕ್ತಿತ್ವ ಅಲ್ಲ ಅಂತ ಅನಿಸುತ್ತೆ. ಇಷ್ಟವರೆಗೂ ನಾನು ಅವರ ಹಾಡುಗಳನ್ನು ಕೇಳಿ ಅವರ ಸಾಹಿತ್ಯವನ್ನು ನೋಡಿ ಅವರ ಮ್ಯಾನರಿಸಮ್ ನೋಡಿದಾಗ ಹಂಸಲೇಖ ಅವರು ಕೂಡ ಆ ಥರ ಆ ಮಟ್ಟಿಗೆ ಹಿಡಿದು ಮಾತಾಡುವ ವ್ಯಕ್ತಿತ್ವ ಅಲ್ಲ ಅಂತ ಅನಿಸುತ್ತೆ ನನಗೆ. ಅವರು ಕೂಡ ಏನೋ ನಾವು ಮನುಷ್ಯರಲ್ವಾ, ತಪ್ಪಿ ಬಂದು ಬಿಡ್ತದೆ ಬಾಯಿಯಲ್ಲಿ. ಅವರು ಅದನ್ನು ದೊಡ್ಡತನ ಏನು ಅಂದರೆ ತಪ್ಪು ಮಾಡಿದ್ದನ್ನು ತಿದ್ದಿಕೊಳ್ಳೋದು, ಅದನ್ನು ಅವರು ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನೋಡೋಣ ಏನು ಅದನ್ನು ಯಾರು ಒಪ್ಪಿಕೊಳ್ತಾರೆ. ಯಾಕಂದರೆ ನಾನು ಪೇಜಾವರ ಮಠದ ವಕ್ತಾರನೂ ಅಲ್ಲ, ಅಥವಾ ಹಂಸಲೇಖ ಅವರ ವಿರೋಧಿ ಸಂಘದ ಅಧ್ಯಕ್ಷನೂ ಅಲ್ಲ. ನನಗೆ ಪೇಜಾವರ ಸ್ವಾಮಿಗಳು ಎಷ್ಟು ಪ್ರೀತಿಯೋ ಹಂಸಲೇಖ ಅವರು ಅಷ್ಟೇ ಪ್ರೀತಿ. ಅದರಿಂದ ಯಾರನ್ನು ನೋಯಿಸೋ ಉದ್ದೇಶ ಅಲ್ಲ, ಯಾರನ್ನು ನೋಯಿಸ್ಬಾರ್ದು ಯಾರು ಅಲ್ವಾ. ಏನಾದ್ರೂ ನಾನೇನಾದರೂ ನೋಯಿಸಿದ್ದೀನಿ ಯಾರಿಗಾದರೂ ಇಷ್ಟೊತ್ತು ಮಾತಾಡಿದ್ದೀನಿ? ಹಾಂ, ಗಲಾಟೆ ಬೇಕೇನ್ರಿ? ನೆನ್ನೆ ಮೊನ್ನೆ ತನ್ನ ಅಣ್ಣ ತನ್ಮ ಅಂತ ಮಾತಾಡ್ತಾ ಇದ್ದವರು ಇವತ್ತು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಅಂತ ಸಂಘ ಕಟ್ಕೊಂಡು ಗಲಾಟೆ ಯಾರೋ ಹೇಳ್ತಾ ಇದ್ದಾರೆ. ಎಲ್ಲ ವೆಜಿಟೇರಿಯನ್ಸ್ ಎಲ್ಲ ಒಟ್ಟಿಗೆ ಸೇರಿ ಗಲಾಟೆ ಮಾಡಬೇಕು ಅಂತ. ದೇಶಕ್ಕೆ ವಿನಾಶ ಹೊರಗಿನ ಶತ್ರುವಿಂದ ಅಲ್ಲ, ಈ ಥರ ಒಳಗೆ ನಾವು ಹೊಡ್ಕೊಂಡ್ರೆ ದೇಶ ನಾಶ ಆಗಿ ಹೋಗ್ತದೆ. ಹೊರಗಿನ ಶತ್ರು ಜೊತೆ ಹೋರಾಡೋದು ತುಂಬ ಈಸಿ, ನಾವೇ ಕಿತ್ತಾಡಿದ್ರೆ ನಮ್ಮನ್ನು ಯಾರು ಕಾಪಾಡಬೇಕು? ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾದ್ರಿ ಅಣ್ಣ ತಮ್ಮಂದಿರು ನಾವೇ ಕಿತ್ತಾಡಿದ್ರೆ ಯಾರು ಕಾಪಾಡಬೇಕು ನಮ್ಮನ್ನೆಲ್ಲ? ಬೇಜಾರಾಗಲ್ವೇನ್ರಿ ನಿಮಗೆ? ದಯವಿಟ್ಟು ನಾನು ಎಲ್ಲರನ್ನು ಬೇಡ್ಕೊಳ್ತೀನಿ ಆ ವಿಷಯನ ಅಲ್ಲಿಗೆ ಸ್ವಲ್ಪ ಬಿಟ್ಟು ಮುಂದೆ ಹೋಗೋ ಪ್ರಯತ್ನವನ್ನು ಮಾಡೋಣ. ಪೇಜಾವರ ಸ್ವಾಮಿಗಳ ಬಗ್ಗೆ ಯಾರು ಏನು ಮಾತಾಡಿದ್ರು ಅವ್ರು ಏನು ಅಂತ ಎಲ್ರಿಗೂ ಗೊತ್ತು. ಒಂದು ಘಟನೆ ಹೇಳ್ತೇನೆ ಇವತ್ತು ನಾನು ಪೇಜಾವರ ಸ್ವಾಮಿ ಬಿಟ್ಟು. ಒಮ್ಮೆ ಮಠಕ್ಕೆ ಒಬ್ಬ ಕಳ್ಳ ಬಂದ್ಬಿಡ್ತಾನೆ, ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ಸಿಕ್ಕಾಕೊಂಡಾಗ ಸ್ವಾಮಿಗಳಿಗೆ ಗೊತ್ತಾಗುತ್ತೆ, ಸ್ವಾಮಿಗಳು ಓಡಿ ಬರ್ತಾರೆ. ಓಡಿ ಬಂದು ಅವ್ರು ಏನು ಕೇಳಿರ್ಬೋದು ಪ್ರಶ್ನೆ ಹೇಳಿ, ಏನು ಪ್ರಶ್ನೆ ಕೇಳಿರ್ಬೋದು? ಊಟ ಮಾಡಿದ್ಯಾ? ಏನ್ರಿ ಅದು, ಒಬ್ಬ ಮನುಷ್ಯ ಯೋಚನೆ ಮಾಡೋಕ್ಕಾಗತ್ತೇನ್ರಿ? ತನ್ನ ಮಟ್ಟಕ್ಕೆ ಕಲ್ತನ ಮಾಡಕ್ಕೆ ಬಂದವನಿಗೆ ಊಟ ಮಾಡಿದ್ಯಾ ಮಗು ಅಂತ ಕೇಳಿ ಊಟ ಹಾಕಿ ಕಳಿಸ್ತಾರಲ್ರಿ ಈ ಕೈಗೆ ದುಡ್ಡು ಕೊಟ್ಟು. ಅವರ ತ್ಯಾಗ ಬಲಿದಾನವೇ ಇವತ್ತು ನಾವು ಸಾಮರಸ್ಯವಾಗಿರಲಿಕ್ಕೆ ಕಾರಣ, ಸಾಮರಸ್ಯವಾಗಿರಲಿಕ್ಕೆ ಕಾರಣ. ಅವರನ್ನು ಎಲ್ಲರೂ ಒಪ್ಪಬೇಕು ಅಂತಿಲ್ಲ, ರಾಮನ್ನು ಕೃಷ್ಣನ್ನ ರಾಮಕೃಷ್ಣರನ್ನ ಬಿಡದವರು, ಸುಭಾಷ್ ಚಂದ್ರ ಬೋಸ್ ಅವರನ್ನ ಬಿಡದವರು ಪೇಜಾವರ ಸ್ವಾಮಿಗಳನ್ನ ಬಿಡ್ತಾರಾ? ನನ್ನ ನಿಮ್ಮನ್ನ ಬಿಡ್ತಾರಾ? ಪರಿಚಯವೇ ಇಲ್ಲದೇ ಇರೋ ವ್ಯಕ್ತಿಯ ಬಗ್ಗೆ, ಪರಿಚಯವೇ ಇಲ್ಲದೇ ಇರೋ ವಿಷಯದ ಬಗ್ಗೆ, ಪರಿಚಯವೇ ಇಲ್ಲದೇ ಇರೋ ಯಾವುದೋ ಪೇಜಲ್ಲಿ ಹೋಗಿ ವಿಕೃತವಾಗಿ ವಿಷಯವನ್ನ ಹಂಚಿಕೊಳ್ಳೋರು ಯಾವತ್ತಿರ್ತಾರೆ? ಆದರೆ ಇದನ್ನ ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ ಇದ್ದವರು ಮಾಡಿದಾಗ ನಮಗೆ ಬೇಜಾರಾಗುತ್ತೆ. ಇದೇ ಯಾರೋ ಪೋಖರಿಗಳು ಮಾಡ್ತಾರೆ ಅಂದರೆ ಬೇಜಾರಾಗುವುದಿಲ್ಲ. ಆದರೆ ಹಂಸಲೇಖ ಕನ್ನಡಿಗರ ಹಂಸಲೇಖ ಇನ್ನು ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು. ಹಂಸಲೇಖ ಅವರಿಂದ ಕನ್ನಡದ ಜಾನಪದ ಸಾಹಿತ್ಯ ಲೋಕಕ್ಕೆ ಕೊಡುಗೆ ಸಿಗಬೇಕು. ಹಂಸಲೇಖ ಅವರಿಂದ ಬುಡಕಟ್ಟು ಸಂಗೀತ, ಬುಡಕಟ್ಟು ಸಮಾಜ ಇವನ್ನು ಒಗ್ಗೂಡಿಸುವ ಕೆಲಸ ಮಾಡಬೇಕು. ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಬೇಕು. ಸಮಾಜದಲ್ಲಿ ಒಡೆದು ಹೋಗಿರುವ ಮನಸ್ಸುಗಳು ಕೂಡಬೇಕು. ಯಾಕೆಂದರೆ ಸಂಗೀತಕ್ಕಿರೋ ಶಕ್ತಿ ಅದು. ನನ್ನ ಮಾತು ನಿಮಗೆ ಕೇಳಲಿಕ್ಕೆ ಆಗ್ಬೋದೋ ಇಲ್ವೋ, ಅದೇ ಸಂಗೀತವನ್ನು ಹಾಗೆ ಕೇಳಿಬಿಡ್ತೀರ, ನಿಮ್ಮ ಮನಸ್ಸನ್ನು ಕಲಿಸುತ್ತೆ ಅಲ್ವಾ. ಒಂದು ಫಿಲಮ್ ಇದೆ, ಒಂದು ಫಿಲಮಲ್ಲಿ ನೀವು ಸಂಗೀತವನ್ನು ತೆಗೆದ್ರೆ ಆ ಫಿಲಮ್ಗೆ ಜೀವನ ಇಲ್ಲ. ಒಂದು ಸೀರಿಯಸ್ ಆದ ವಿಷಯಕ್ಕೆ ದೃಶ್ಯಕ್ಕೆ ನೀವು ಕಾಮಿಡಿ ಮ್ಯೂಸಿಕ್ ಕೊಟ್ಟರೆ ಅದು ಕಾಮಿಡಿಯಾಗಿ ಕಾಣುತ್ತೆ ನಿಮಗೆ. ಒಂದು ಒಳ್ಳೆ ಕಾಮಿಡಿ ಸೀನ್ಗೆ ಸೀರಿಯಸ್ ಆದ ಹಾರರ್ ಮ್ಯೂಸಿಕ್ ಕೊಟ್ಟರೆ ನಮಗೆ ಭಯ ಆಗ್ತದೆ.
ಅದು ಸಂಗೀತಕ್ಕಿರುವ ಶಕ್ತಿ, ಮನಸ್ಸಿನ ಪರಿವರ್ತನೆ ಮಾಡುವ ಶಕ್ತಿ, ವ್ಯಕ್ತಿತ್ವದ ನಿರ್ಮಾಣ ಮಾಡುವ ಶಕ್ತಿ. ಆ ಶಕ್ತಿ ಹಂಸಲೇಖ ಅವರಿಗೆ ಭಗವಂತ ಒಳಿತಿದ್ದಾನೆ. ಆ ಶಕ್ತಿ ಸಮಾಜವನ್ನು ಬೆಸೀಲಿಕ್ಕೆ ಸಹಾಯ ಆಗಬೇಕು, ಬುಡಕಟ್ಟು ಜನಾಂಗಗಳನ್ನು ಮೇಲೆತ್ತಲಿಕ್ಕೆ ಸಹಾಯ ಆಗಬೇಕು, ಅವರನ್ನು ಅವರ ಥರ ಇರಲಿಕ್ಕೆ ಬಿಡಬೇಕು. ನಾನು ಈಗ ಯಾರೋ ಅಲ್ಲಿ ನೋಡ್ತಾ ಇದ್ದೀರಾ, ಸುನಿತಾ ರೂಪೇಶ್ ಅಲ್ಲಿ ನೋಡ್ತಾ ಇದ್ದೀರಾ, ಸುಷ್ಮಿತಾ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ಅಲ್ಲಿ ಯಾರದೆ ಒಂದೇ ನಿಮಿಷ, ಹರೀಶ್ ರಾಮ್ ಪ್ರಸಾದ್ ಅಂತ ನೋಡ್ತಾ ಇದ್ದೀರಾ, ಮಲ್ಲಿಕಾರ್ಜುನ್ ಪಾಟೀಲ್ ನೋಡ್ತಾ ಇದ್ದೀರಾ, ಗೋವಿಂದ ಶೆಟ್ಟಿ ಅವ್ರು ನೋಡ್ತಾ ಇದ್ದೀರಾ, ಗೋವಿಂದ ಶೆಟ್ಟಿ ಅವರು ಇದ್ದಾರೆ. ಈಗ ಗೋವಿಂದ ಶೆಟ್ಟಿ ಅವರು ನಂತರನೇ ಆಲೋಚನೆ ಮಾಡಬೇಕು, ಹಾಗಾದ್ರೆ ಮಾತ್ರ ಅವರು ನನ್ನ ಜೊತೆಗೆ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡ್ರೆ, ಒಂದ ನಾನು ಗೋವಿಂದ ಶೆಟ್ಟಿ ಅವ್ರನ್ನ ಕನ್ವರ್ಟ್ ಮಾಡಬೇಕು, ಅಥವಾ ಗೋವಿಂದ ಶೆಟ್ಟಿ ಅವರು ನನ್ನ ಕನ್ವರ್ಟ್ ಮಾಡಬೇಕು. ಈ ಕನ್ವರ್ಷನ್ ಗಲಾಟೆಗಳು ಬರೋದು ಇಲ್ಲಿಯೇ. ಯಾವಾಗ ಮುಂದೆ ಇರುವ ವ್ಯಕ್ತಿಯನ್ನ ಹೇಗಿದ್ದಾನೋ ಹಾಗೆ ನಾವು ಒಪ್ಪಿಕೊಳ್ಳೋದಿಲ್ಲ, ಆಗ ನಾವು ಅವ್ರನ್ನ ಕನ್ವರ್ಟ್ ಮಾಡಕ್ ಹೋಗ್ತೀವಿ. ಕನ್ವರ್ಟ್ ಮಾಡಕ್ ಹೋದಾಗ ಏನಾಗುತ್ತೆ, ಗಲಾಟೆ ಆಗ್ತದೆ ಅಲ್ವಾ. ಇದು ಬೇಕಾ, ಸಮಾಜ ಹೊಡಿಬೇಕಾ, ಬೇಡ ಅಲ್ವಾ, ಎಲ್ಲ ಒಟ್ಟಿಗಿರ್ಬೇಕಲ್ವಾ. ಸಮಾಜದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆಯಾ ಅಲ್ವಾ, ಆಲ್ರೆಡಿ ಜಾತಿಯ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಎಲ್ಲ ಹೆಸರು ಸಮಸ್ಯೆ ಇದೆ ಅಲ್ವಾ. ಈಗ ನಾನು ಗೋವಿಂದ ಶೆಟ್ಟರು ಗಲಾಟೆ ಮಾಡಬೇಕಾ, ಗೋವಿಂದ ಶೆಟ್ಟರು ಯಾವ ಆಹಾರ ತಿಂತಾರೆ ಅಂತ ಗೊತ್ತಿಲ್ಲ, ಇಟ್ಕೊಳ್ಳೋಣ ಅವ್ರು ಮಾಂಸಾಹಾರ ತಿಂತಾರೆ ಅಂತ ಸುಮ್ಮನೆ ಹಾಗೆ ಮಾತಿಗೆ ಇಟ್ಕೊಳ್ಳ. ಈಗ ನಾನು ತಿನ್ನೋದಿಲ್ಲ, ಹಾಗೆ ಅಂತ ನಾನು ಗೋವಿಂದ ಶೆಟ್ಟರು ಒಟ್ಟಿಗೆ ಆಗಲೇಬಾರ್ದ, ಆಗ್ಬಾರ್ದ. ಸರ್ವ ಜನಾಂಗದ ಶಾಂತಿಯ ತೋಟ, ಆವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಅವರವರು ಅವರವರ ಪಾಡಿಗೆ ಅವರವರ ಸಂಸ್ಕೃತಿಯನ್ನು ನಡೆಸಿಕೊಂಡು ಇನ್ನೊಂದು ಸಂಸ್ಕೃತಿಯ ಬಗ್ಗೆ ಆಹಾರ ಪದ್ಧತಿಗೆ ಗೌರವವನ್ನು ಬೆಳೆಸಿಕೊಂಡಾಗ ಮಾತ್ರ ಸಮಾಜ ಸಾಮರಸ್ಯವಾಗಿರುತ್ತೆ. ಇಲ್ಲ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕಾಗಿಲ್ಲ, ಇಷ್ಟೇ ಸಾಕು. ಕ್ಯಾನ್ಸರ್ ಒಡೆದು ಆಳುವ ಪದ್ಧತಿ ಸಮಾಜಕ್ಕೆ ಹತ್ತಿದ ಕ್ಯಾನ್ಸರ್ ತರ. ಬಟ್ ಬೇಜಾರಾಗಿದೆ, ಅವರು ಹೇಳಿದ ವಿಷಯ ಆಂತರ್ಯ ನನಗೆ ಸಮ್ಮತಿ ಇದೆ, ಅದನ್ನ ನಾನು ಪಾಲಿಸ್ತಾ ಇದ್ದೇನೆ ಕೂಡ. ಆ ಪಾಲಿಸಲಿಕ್ಕೆ ಮುಖ್ಯ ಪ್ರೇರಕರು ಪೇಜಾವರ ಸ್ವಾಮಿಗಳು. ಇವತ್ತು ನಾನು ಜಾತ್ಯಾತೀತನಾಗಿ ಯಾರ ವ್ಯಕ್ತಿಯ ಜಾತಿಯನ್ನ ಆಹಾರ ಪದ್ಧತಿಯನ್ನ ನೋಡಿ ನಾನು ಒಬ್ಬರನ್ನ ಅಳಿಯೋದಿಲ್ಲ. ಇದು ಪೇಜಾವರ ಸ್ವಾಮಿಗಳು ಹಾಕಿದ ಭಿಕ್ಷೆ, ಇದು ನಾನು ಮುಂದೆ ನಿಮ್ಮ ಮುಂದೆ ಕೂತಿದ್ದೀನಲ್ಲ, ಇದು ಅವರು ಸಮಾಜಕ್ಕೆ ಬಿಟ್ಟು ಹೋದದ್ದು. ಇದು ಬಿಟ್ಟು ಹೋಗಿದ್ದವರು, ಇನ್ನೇನ್ ಬೇಕು ನಿಮಗೆ? ಬೇಜಾರಾಗಲ್ಲ, ಅವರೆಲ್ಲ ಬಿಟ್ಟು ಹೋದ ಸೌಹಾರ್ದಯುತವಾದ ಸಮಾಜ ರೀ ಇದು, ಅವ್ರ ಹೆಸರಲ್ಲೇ ಉಳಿತೀವ ನಾವು. ನಮಗಾಗಿ ಮದುವೆ ಇಲ್ಲದೆ ಮಕ್ಕಳು ಇಲ್ಲದೆ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಯಾಕ್ರಿ ಕೆಲಸ ಮಾಡಬೇಕಿತ್ತು ಬೆಳಗಿಂದ ಸರ್? ನಮಗಾಗಿ ನಮ್ಗೆ ಅನಿಸ್ಕೊಳಕ್ಕ ಯಾರೋ ಮಾತಾಡ್ತಾ ಇದ್ರೆ ನನಗೇನು ಬೇಕು ಅಂತ ತಟಸ್ಥವಾಗಿರುವ ನಿರ್ವೀರ್ಯವಾದ ಸಮಾಜ ಒಂದು ಕಡೆ, ರಾಮ ಎಂಬ ಹೆಸರು ಹೇಳಬೇಕಾದ್ರೆ ಅವಮಾನ ಪಡ್ತಾ ಇದ್ದ ಜನ ಇವತ್ತು ಜೈ ಶ್ರೀರಾಮದ ಘೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇಂಥ ತ್ಯಾಗ ಬಲಿದಾನಗಳ ಕಾರಣ. ಇವತ್ತು ಪೇಜಾವರ ಸ್ವಾಮಿಗಳು, ನಾಳೆ ಇನ್ನೊಬ್ರು. ದೇಹದ ಯಾವ ಭಾಗಕ್ಕೆ ಹೇಟಾದ್ರೂ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಲಾಸ್ಟ್ ವರ್ಷ ಕೊಡವರ ಬಗ್ಗೆ ತಪ್ಪಾಗಿ ಮಾತಾಡಿದಾಗಲೂ ನಾನು ಮಾತಾಡಿದ್ದೆ. ಮದಕರಿ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ನೀನು ನಾಯಕ ಸಮಾಜನ ಅಂತ ಕೇಳ್ತೀನಿ ನನ್ನನ್ನು. ಮದಕರಿ ನಾಯಕನಿಗೆ ಪೆಟ್ಟಾದರೂ ಪೇಜಾವರ ಸ್ವಾಮಿಗಳಿಗೆ ಅವಮಾನ ಆದ್ರೂ, ಕೊಡವರಿಗೆ ಅವಮಾನ ಆದ್ರೂ, ತೌಳವರಿಗೆ ಅವಮಾನ ಆದ್ರೂ, ಅರೆ ಕನ್ನಡಿಗರಿಗೆ ಅವಮಾನ ಆದ್ರೂ, ಕೊಂಕಣಿಗಳಿಗೆ ಅವಮಾನ ಆದ್ರೂ, ಕುರುಬರಿಗೆ ಅವಮಾನ ಆದ್ರೂ, ಲಿಂಗಾಯತರಿಗೆ ಅವಮಾನ ಆದ್ರೂ, ದಲಿತರಿಗೆ ಅವಮಾನ ಆದ್ರೂ, ಯಾರಿಗೆ ಅವಮಾನ ಆದ್ರೂ ನನಗೆ ಅವಮಾನ ಆದಾಗ ಅಲ್ವಾ. ಒಬ್ಬರಿಗೆ ಅವಮಾನ ಆದಾಗ ಇನ್ನೊಬ್ರು ನೋಡ್ಕೊಂಡು ಕೂತ್ಕೊಳ್ತೀವಿ ಅಂದ್ರೆ ನಾಳೆ ಬರೋದಿಲ್ಲ ನಮ್ಮ ಪರಿಸ್ಥಿತಿ. ಪಕ್ಕಕ್ಕೆ ಬಿದ್ದ ಬೆಂಕಿ ನನ್ನ ಮನೆಗೆ ಬರಲಿಕ್ಕೆ ಎಷ್ಟು ನಿಮಿಷ ಬೇಕು? ನನಗೆಲ್ಲರೂ ಒಂದೇ. ನಾನು ಮದಕರಿ ನಾಯಕನ ಬಗ್ಗೆನೂ ಮಾತಾಡ್ತೀನಿ, ಕೆಂಪೇಗೌಡನ ಬಗ್ಗೆನೂ ಮಾತಾಡ್ತೀನಿ,
ಮದಕರಿ ನಾಯಕರು ಕೆಂಪೇಗೌಡರು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲರೂ ಒಂದೇ ನಮಗೆ ಗಣೇಶ್ ಎಂ ಆರ್ ನೀವು ಜಗಳ ತಂದಿಡೋ ಕೆಲಸ ಮಾಡಿದ್ರಿ ಏನ್ರಿ ಜಗಳ ಮಾಡ್ತಾ ಇದ್ದೀನಿ ನಾನು ಜಗಳ ತಂದಿಡೋ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಪೇಜಾವರ ಸ್ವಾಮಿಗಳ ತರ ಎಲ್ಲವನ್ನೂ ಕೇಳಿಕೊಂಡು ಕೂತ್ಕೊಳ್ಳೋರು ನಾವಲ್ಲ ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೆ ಆ ಭಾಷೆಯಲ್ಲೇ ಮಾತಾಡ್ತೀವಿ ನಾನು ಸನ್ಯಾಸಿ ಅಲ್ಲ ಸಮಾಜವನ್ನು ಒಪ್ಪಿಕೊಂಡು ಸಮಾಜ ನಡುವೆ ಬದುಕುತ್ತಿರುವ ಗೃಹಸ್ಥ ಬೇಜಾರಾಗಿದೆ ನನಗೆ ಎರಡು ಕಾರಣದಿಂದ ಒಂದು ಪೇಜಾವರ ಸ್ವಾಮಿಗಳ ನಮ್ಮ ಇಡೀ ಸಮಾಜ ಅದು ಹಿಂದೂ ಸಮಾಜ ಮುಸಲ್ಮಾನ ಕ್ರೈಸ್ತ ಅಂತಲ್ಲ ಇಡೀ ಸಮಾಜ ಒಟ್ಟಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಸಾಮರಸ್ಯವನ್ನು ತಂದಂತಹ ಪೇಜಾವರ ಸ್ವಾಮಿಗಳ ಬಗ್ಗೆ ಅಂತ ಮಾತು ಕೇಳಲಿಕ್ಕೆ ನಿಜವಾಗಲೂ ಬೇಜಾರಾಗುತ್ತೆ ಅದೇ ಥರ ನಾವು ಹಾಡನ್ನು ಕೇಳಿಕೊಂಡು ಆರಾಧಿಸಿಕೊಂಡಿರುವ ಮಹಾಗುರುಗಳಾದ ಹಂಸಲೇಖ ಅವರಿಗೆ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಅದು ಕೂಡ ಬೇಜಾರಾಗುತ್ತೆ ನನಗೆ ಇಬ್ಬರಿಗೂ ಬೇಜಾರಾದರೂ ಬೇಜಾರು ನಾಳೆ ಯಾರೂ ಕೂಡ ಇಂಥ ಕೆಲಸಗಳಿಗೆ ಕೈ ಹಾಕಬಾರ್ದು ಸಮಾಜ ಸಾಮರಸ್ಯದಿಂದ ಇರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಗಣೇಶ್ ಎಂ ಆರ್ ಮತ್ತೆ ಯಾಕೆ ಮಾತಾಡ್ತೀವಿ ನನ್ನ ಪೇಜಲ್ಲಿ ನಾನು ಮಾತಾಡಿದೆ ನೀವು ಬಂದು ಮಾತಾಡೋಕ್ಕಾಗತ್ತಾ ಪ್ರಶ್ನೆ ವೈಚಾರಿಕವಾಗಿ ಉತ್ತರ ಕೊಡ್ತೀನಿ ವಿತಂಡವಾಗಿದ್ರೆ ಉತ್ತರ ವಿತಂಡವಾಗಿ ಇರ್ತದೆ ಎಲ್ಲರಿಗೂ ಕಣ್ಣಿದೆ ಕಿವಿ ಇದೆ ಬಾಯಿ ಇದೆ ಮೂಗಿದೆ ಕೈಗಳಿದೆ ಸಂವಿಧಾನ ಇದೆ ಹಾ ಸಮಾಜ ನಿಮ್ಮ ಕನ್ನಡಿ ಅನ್ನೋದನ್ನ ಮರಿಬಾರ್ದು ಅಥವಾ ನಾವು ಪೇಜಾವರ ಸ್ವಾಮಿ ಹೇಳ್ತಾರ ನೀವು ಒಡೆದು ಕೂಡ ಒಳಿಸ್ಕೊಳ್ತೀವಿ ಅನ್ನೋ ಸಾತ್ವಿಕರಲ್ಲ ಅಷ್ಟು ಪರಮ ಸಾತ್ವಿಕರಲ್ಲ ಸನ್ಯಾಸಿಗಳಲ್ಲ ಗೃಹಸ್ಥರು ಹಾ ನನ್ನಿಂದ ಯಾವ ಮಾತನ್ನ ನೀವು ನಿರೀಕ್ಷೆ ಮಾಡ್ತೀರೋ ಅದೇ ಮಾತನ್ನ ನೀವು ನನ್ನ ಜೊತೆ ಮಾತಾಡಬೇಕು ಆಗ ಅದಕ್ಕೆ ಒಂದು ಗೌರವ ಇರ್ತದೆ ಏನು ಒಳ್ಳೆಯದಾಗಲಿ ನಿಮಗೆ ನಾವಿಬ್ರು ಒಟ್ಟಿಗೆ ಬೆಳಿಬೇಕಾಗಿದೆ ಗಲಾಟೆ ಬೇಡ ಅನ್ನೋದಷ್ಟೇ ಗಲಾಟೆ ಬೇಡ ಅನ್ನೋದು ಕೋರಿಕೆ ಗಲಾಟೆನೇ ಬೇಕಾ ಒಳ್ಳೆಯದಾಗಲಿ ಅರ್ಥ ಆಗದವರಿಗೆ ಎಷ್ಟು ಹೇಳಿದರೂ ಪ್ರಯೋಜನ ಇಲ್ಲ ಹಾಗೆ ಬಿಡಬಾರ್ದು ಈಗ ಗಣೇಶ್ ಅವರಿಗೆ ನನ್ನ ಬಗ್ಗೆ ವಿಷಯ ಗೊತ್ತಿಲ್ಲ ಸೊ ಅವ್ರು ಮಾತಾಡ್ತಾರೆ ಬಟ್ ಸಾಧ್ಯವಾದಷ್ಟು ಈಗ ನನಗೂ ಗಣೇಶ್ ಅವ್ರಿಗೆ ಏನ್ರಿ ದ್ವೇಷ ಹೇಳಿ ನನಗೂ ಅವ್ರಿಗೆ ಏನು ಗಣೇಶ ಅಥವಾ ಗಣೇಶ್ ಅವರು ಯಾರು ಅಂತ ನನಗೆ ಗೊತ್ತಾ ಕೆಲವೊಮ್ಮೆ ಬದುಕಲ್ಲಿ ಕಹಿ ಅನುಭವ ಆಗಿರ್ತದೆ ಕಹಿಯ ನನಗೆ ಆಗಿದೆ ಕಹಿ ಅನುಭವ ಆದ್ದರಿಂದ ಯಾರೋ ಒಬ್ಬ ಬಿಳಿ ಬಟ್ಟೆ ಹಾಕಿದವನು ನನಗೆ ಅವಮಾನ ಮಾಡಿದ್ದಾನೆ ಅಂದ ತಕ್ಷಣ ಎಲ್ಲ ಬಿಳಿ ಬಟ್ಟೆ ಹಾಕಿದವ್ರನ್ನ ಅವಮಾನ ಮಾಡಿಬಿಡ್ತಾರೆ ಅಂತನ ಹಾಗಲ್ವಲ್ಲ ಸೊ ಎಲ್ಲರೂ ಒಟ್ಟಿಗೆ ಬದುಕಬೇಕ್ರಿ ಅಂದರೆ ಏನೋ ಮಾತುಗಳು ಬರ್ತವೆ ಏನೋ ಮಾತುಗಳು ಹೋಗ್ತವೆ ಸಮಾಜದ ಶಾಂತಿ ಅದರಿಂದ ಕೆಡೋದು ಬೇಡ ಕದಡೋದು ಬೇಡ ಎಲ್ಲರೂ ಎಲ್ಲವನ್ನು ಮರೆತು ಒಟ್ಟಿಗೆ ಅಣ್ಣ ತಮ್ಮಂದಿರ ಥರ ಬದುಕೋದು ಅನಿವಾರ್ಯ ಅಂತ ಅಷ್ಟೇ ನಾನು ಹೇಳಬೇಕಾಗಿತ್ತು ಮತ್ತು ನನ್ನ ನೋವನ್ನು ನಾನು ಸಾತ್ವಿಕವಾಗಿ ಹೇಗೆ ನಿಮಗೆ ತಿಳಿಸ್ಬೋದು ಅಷ್ಟು ತಿಳಿಸ್ಬೋದಿತ್ತು ಅಷ್ಟನ್ನು ಮಾಡಿದ್ದೇನೆ ಇದನ್ನು ಇಟ್ಕೊಂಡು ಗಲಾಟೆ ಮಾಡ್ತೀರಾ ಅಂದರೆ ಮಾಡ್ಬೋದು ನಿಮ್ಮ ನಿಮ್ಮ ಮನಸ್ಥಿತಿಗೆ ಬಿಟ್ಟದ್ದು ವಿಷಯ ಅದು ಅವಾಚ್ಯವಾಗಿ ಯಾರನ್ನು ಮಾತಾಡಬಾರ್ದು ನಾನು ನೋಡ್ತಾ ಇದ್ದೀನಿ ಹಂಸಲೇಖ ಅವ್ರ ಬಗ್ಗೆನೂ ತೀರಾ ಅವಾಚ್ಯವಾಗಿ ಕೆಲ ದರ್ಜೆಯ ಶಬ್ದದಲ್ಲಿ ಮಾತುಗಳು ಬರ್ತಾ ಇದೆ ಅದು ಒಳ್ಳೆಯದಲ್ಲ ಯಾರಿಗೂ ಒಳ್ಳೆಯದಲ್ಲ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಮನಸ್ಸು ಕೆಡುತ್ತದೆ ಸಾತ್ವಿಕವಾಗಿ ಹೇಳಿ ಏನು ತಪ್ಪಾಗಿದೆ ಅದನ್ನು ಮಾತಾಡಿ ಅದನ್ನು ಮಾತಾಡಿಬಿಟ್ಟು ಅಮ್ಮ ಅಕ್ಕ ಅಂತ ಅವ್ರು ಮಾಡೋ ತಪ್ಪಿಗೆ ಅವ್ರ ಅಮ್ಮ ಅಪ್ಪ ಅಂದ್ರನ್ನ ಬೈಯೋದು ತಪ್ಪು ವೈಚಾರಿಕವಾಗಿರಲಿ ವಿಚಾರ ವೈಚಾರಿಕ ಚರ್ಚೆ ಇಲ್ಲ ಬಸವರಾಜ್ ಅವರೇ ರೀ ಬಸವರಾಜ್ ಅವರೇ ನೀವು ನಿಮ್ಮ ದೇವಸ್ಥಾನ ಕರೆದನ್ನ ಬರಲ್ಲ ಅಂತ ಹೇಳಿದ್ರಿ ಬಸವರಾಜ್ ಬೇರೆ ಯಾರು ಬೇಡ
ನಮ್ಮ ಬಸವರಾಜ್ ಜಾರಲ್ಲಿ ಹೇಳ್ರಿ, ಬಸವರಾಜ್ ರಿಪ್ಲೈ ಕಾಯ್ತೀನಿ ನಾನು. ಬಸವರಾಜ್ ಅವರು ಹೇಳ್ತಾರೆ, ಹಂಸಲೇಖ ಅವರು ಈಗಾಗಲೇ ಕ್ಷಮೆ ಕೇಳಿದ್ದಾರೆ, ಹೋಗ್ಲೇ ಬಿಡು ಅನ್ನ. ಹೌದಾ? ನಾನೇನಾದ್ರು ಬಸವರಾಜ್ ಅವರು ಕೇಳ್ರಿ, ರಿಪ್ಲೈ ಮಾಡ್ರಿ ಬಸವರಾಜ್, ನಾನು ನಿಮ್ಮ ಜಾತಿಯಲ್ಲಿ ಯಾವ ಥರ ನಿಂದನೆ ಮಾಡಿದೆ ಅಂದ್ರೆ ಹಾ ಹೇಳಿ. ನೀವು ನಿಮ್ಮ ದೇವಸ್ಥಾನ ನಿಮ್ಮ ಊರಿಗೆ ಕರೆದ್ರ ನಾನೇನಿದೆ ನಿಮಗೆ ಬಸವರಾಜ್ ಅವ್ರಿಗೆ, ನಿಮ್ಮ ರಿಪ್ಲೈ ಆಗೋ ತನಕ ಕಾಯ್ತೀನಿ ನಾನು ಇವತ್ತು, ಬೇರೆ ಯಾರೂ ಬೇಕಾಗಿಲ್ಲ. ಬಸವರಾಜ್ ಅವ್ರು ರಿಪ್ಲೈ ಮಾಡಿ ನಾನು ಇವತ್ತು ಲೈವ್ನ ಮುಗಿಸ್ತೀನಿ. ಹೇಳ್ರಿ ಬಸವರಾಜ್, ನನ್ನನ್ನು ನೀವು ನೋಡ್ತಾ ಇದ್ದೀರಾ ಈ ದಿವಸದಿಂದ, ನಾನೇನು ನೀವು ಪರ್ಸನಲ್ ಆಗಿ ಪರಿಚಯ ಆಗಿಲ್ಲ. ಇದ್ದೀರಾ ಬಸವರಾಜ್, ಹೋಗ್ಬಿಟ್ರ ಕಮೆಂಟ್ ಮಾಡಿ. ನಾನು ಹಾಗೆ ಅಂತ ಅಸ್ಪೃಶ್ಯತೆ ಮಾಡದೇ ಇದ್ದವರು ಸಮಾಜದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಸತ್ಯ ಚೆನ್ನಾಗಿ ಹೇಳ್ತಾಳೆ ಪರಶಿವಮೂರ್ತಿ. ಹಂಸಲೇಖ ಅವರು ನೇರ ನೇರ ಶಬ್ದ ಎಂದು ಹೇಳಿ ರೀತಿ ತಪ್ಪಿರಬಹುದು. ಸೌಜನ್ಯ ನೇರ ನೇರ ಅಂತಲ್ಲ ರೀ, ಒಬ್ಬ 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 ಸಂತನಿಗೆ ಮಾಂಸ ತಿನ್ನು ಅಂತ ಹೇಳೋದು ತಪ್ಪಲ್ವೇನ್ರಿ? ಆ ಥರ ಮಾತಾಡೋದು ತಪ್ಪಲ್ವಾ? ವಹಿಸ್ಕೊಂಬಾರದು. ಯಾ ನನ್ನವರೇ ತಮ್ಮವರು ಅಂತಲ್ಲ, ಏನು ಸರಿ ಮಾಡ್ಕೊಬೇಕು ಸರಿ, ಮನುಷ್ಯರು ನಾವು. ಅದು ಹೇಳ್ತಾರೆ ಬಸವರಾಜ್ ಅವರು, ಮಾಡಿಲ್ಲ ನಾನು, ನೀವು ಬರ್ತೀರ, ನೀವು ಒಳ್ಳೆಯವರು. ಮತ್ತಿನ್ನೇನು ರೀ ಬಸವರಾಜ, ಹಾ ನಾನು ಬಸವರಾಜ್ ಅವ್ರನ್ನ ದಳಿತರು ಅಂತ ಕರೆಯೋದೇ ಇಲ್ಲ. ಯಾಕೆ ಯಾರು ದಾನೇ ಆಗಿ ನಿಮ್ಮ ದಳಿತರು ಅಂತ ಕರೆಯೋದು? ನಾನು ಮೇಲೆ ಹೋಗ್ಬಿಟ್ಟಿದ್ದೆ. ಅವರು ದಲಿತ ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ. ನಾನು ಯಾವತ್ತು ಯಾರು ನೋಡಿದ್ದೀನಿ? ನಾನೇ ಕಡ್ಡಾಯ ಮಾಡೋದಿಲ್ವಾ? ಸಮಾನತೆ ಅಂದ್ರೆ ಏನು ಗಣೇಶ್? ನೋಡಿ, ಇದು ಇದು ವೈಚಾರಿಕವಾದ ವಿಷಯ. ಅವರವರು ಅವರವರ ಆಚರಣೆಯನ್ನು ಮಾಡಿಕೊಂಡು ಇನ್ನೊಬ್ಬರ ಆಚರಣೆಯನ್ನ ಗೌರವಿಸಬೇಕು. ನಾನು ಮಜ್ಜಿಗೆ ತಿಂತೀನಿ, ನೀವು ಮಜ್ಜಿಗೆ ತಿನ್ನಲ್ಲ. ಒಟ್ಟಿಗೆ ಕೂತಾಗ ಇಬ್ರು ಇಡ್ಲಿ ತಿಂತೀವಿ, ಇಡ್ಲಿ ತಿನ್ನಲ್ಲ. ಇಬ್ರು ಸೇರಿದಾಗ ನಾವು ಯಾವುದನ್ನ ತಿಂತೇವೆ ಅನ್ನೋದ್ರ ಬಗ್ಗೆ ಮಾತಾಡಿ ಸಾಮರಸ್ಯವನ್ನು ಹೆಚ್ಚು ಮಾಡ್ಕೊಳ್ಬೇಕಾ, ಅಥವಾ ಇಬ್ರು ಸೇರಿದಾಗ ಏನು ತಿನ್ನಲ್ಲ ಅಂತ ಹೇಳ್ಕೊಂಡು ಗಲಾಟೆ ಮಾಡ್ಬೇಕಾ ಅಲ್ವಾ? ಅಷ್ಟೇ ಗಣೇಶ್, ಬೇರೆ ಏನು ಅಲ್ಲ ರೀ. ಹೇಳ್ರಿ ಗಣೇಶ್, ನಾನು ತಪ್ಪು ಹೇಳ ಸರ್ ನಿಮ್ಗೆ? ಹಾ ಹೇಳ್ರಿ ಗಣೇಶ್, ಹೇಳ್ರಿ, ಇನ್ನ ತಪ್ಪು ಮಾತಾಡಿದ್ದಾನ ನಿಮ್ಮ ಹತ್ರ? ಅಥವಾ ನೀವು ಬೇಕು ಬೇಕಾಗಿದ್ದು ಕಾಮೆಂಟ್ ಮಾಡಿದಾಗ ಬ್ಲಾಕ್ ಮಾಡ್ತೀನಿ ಯಾರಾದ್ರು? ನಾನು ವೈಚಾರಿಕವಾಗಿ ಇದ್ರೆ ನಾನು ಒಪ್ತೀನಿ ರೀ, ನನಗೆ ನನ್ನವರು ನಿನ್ನವರು ಅಂತ ಯಾರು ಇಲ್ಲ. ಮೇ ಬಿ ನನ್ನ ಪರಿಚಯ ನಿಮ್ಗೆ ಇರ್ಲಿಕ್ಕಿಲ್ಲ, ಮೇ ಬಿ ನನ್ನ ಥರ ಬಟ್ಟೆ ಹಾಕಿಕೊಂಡವರು ನಿಮ್ಮನ್ನ ಅಸ್ಪೃಶ್ಯತೆಯನ್ನು ಮಾಡಿರ್ಬೋದು. ನನಗೆ ಆಗಿದೆ ಅನುಭವ, ನಾನು ಹೇಳ್ತೀನಿ ಕೇಳಿ. ನನಗೆ ಯಾವುದು ಇಷ್ಟ ಆಗೋದಿಲ್ವೋ ನಾನು ಅದನ್ನು ಇನ್ನೊಬ್ಬರಿಗೆ ಮಾಡೋದಿಲ್ಲ. ನನಗಾಗಿದೆ ಅನುಭವ, ಅಸ್ಪೃಶ್ಯತೆಯ ಅನುಭವ ನನಗಾಗಿದೆ. ನಾನು ಅದಕ್ಕೆ ಯಾರಿಗೂ ಮಾಡೋದಿಲ್ಲ. ನನ್ನ ಗುರುಗಳು ಅದನ್ನು ಮಾಡಿಲ್ಲ, ಯಾರಿಗೂ ಮಾಡಿಲ್ಲ, ನನಗೂ ಮಾಡಿಲ್ಲ. ಒಟ್ಟಿಗಿರ್ಬೇಕ್ರಿ ಗಣೇಶ್. ಹಾ ತಪ್ಪು ಮಾಡಿದಾಗಲಿ ನಾನು ಬರ್ತೀನಿ ನಿಮ್ಮ ಒಟ್ಟಿಗೆ. ನಿಮ್ಗೆ ತೊಂದರೆ ಆದಾಗ ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ. ಹಾಗೆ ಅಂತ ಸಮಾಜ ಎಲ್ಲ ರಾಡಿ ಮಾಡ್ಕೊಂಡು ತಿರುಗಬಾರ್ದು, ಸರಿ ಇದ್ದವ್ರನ್ನ ಹಾಲು ಮಾಡ್ಕೊಬಾರ್ದು. ನಾವೆಲ್ಲ ಒಟ್ಟಿಗಿದ್ರೆ ಮಾತ್ರ ಸಮಾಜ. ಅಂಬೇಡ್ಕರ್ ಅವರೆಲ್ಲ ಸೇರಿ ಕೊಟ್ಟ ಕಾನೂನಿಗೆ ಮರ್ಯಾದೆ, ಆ ಕಾನೂನಾತ್ಮಕವಾಗಿ ಮಾತಾಡಿದಾಗ, ಆ ಕಾನೂನನ್ನು ನಾವು ಸರಿಯಾಗಿ ಪಾಲಿಸಿದಾಗ. ಇನ್ನೇನ್ರಿ ಸಮಸ್ಯೆ? ಸಮಾಜದಲ್ಲಿ ಬದುಕುವ ರೀತಿ ಅವರವರ ಇಷ್ಟ ಆದರೆ ಸಮಾನತೆ ಅಂದರೇನು? ಈಗ ಓಕೆ, ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. ಸಮಾನತೆ, ಒಂದು ಅಪ್ಪ ಊಟಕ್ಕೆ ಕೂತಿದ್ದಾನೆ, ಅಪ್ಪನ ಪಕ್ಕ ಒಂದು ಮಗು ಊಟಕ್ಕೆ ಕೂತಿದೆ. ಆಗ ಸಮಾನತೆ ಅಂದರೆ ಅಪ್ಪ ಒಂದು ಕೆ ಜಿ ತಿಂತಾನೆ, ಮಗುವೂ ಒಂದು ಕೆ ಜಿ ಊಟ ಹಾಕೋದು ಸಮಾನತೆನಾ? ಅಥವಾ ಮಗು 10 ಗ್ರಾಮ್ ತಿನ್ನತ್ತೆ ಅಂತ ಅಪ್ಪನಿಗೂ 10 ಗ್ರಾಮ್ ಊಟ ಹಾಕೋದು ಸಮಾನತೆನಾ? ಸಮಾನತೆ ಅಂದರೆ ಮಗುಗೆ 10 ಗ್ರಾಮ್ ಊಟ 10 ಗ್ರಾಮ್ ಹಾಕಿ ಅಪ್ಪನಿಗೆ 1 ಕೆಜಿ ಊಟ ಹಾಕೋದು, ಅದು ಸಮಾನತೆ. ನಾನು ಮತ್ತೆ ಗಣೇಶ್ ಅವರು ಒಟ್ಟಿಗೆ ಕೂತ್ಕೊಳ್ತೀವಿ, ಆಯ್ತಾ? ಗಣೇಶ್ ಅವರಿಗೆ ರಸಗುಲ್ಲ ಇಷ್ಟ, ಗಣೇಶ್ ಅವರಿಗೆ ರಸಗುಲ್ಲ ಇಷ್ಟ. ನನಗೆ ರಸಗುಲ್ಲ ಇಷ್ಟ ಇಲ್ಲ, ನಾನು ಗುಲಾಬ್ ಜಾಮೂನ್ ತಿಂತೀನಿ. ಆಗ ಗಣೇಶ್ಗೆ ರಸಗುಲ್ಲವನ್ನು ಕೊಟ್ಟು ನನಗೆ ಗುಲಾಬ್ ಜಾಮೂನ್ ಹಾಕೋದು, ಅದು ಸಮಾನತೆ. ಅವರವರಿಗೆ ಏನೇನು ಬೇಕು ಅದನ್ನು ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಮಾಡೋದು. ನಾನು ನಿನ್ನ ರಸಗುಲ್ಲ ತಿನ್ನೋಣದು
ಅಸಮಾನತೆ ಕಾರಣ ಆಗುತ್ತೆ, ನೀವು ನನ್ನನ್ನು ಅದು ತಿನ್ನಬಾರ್ದು ಅನ್ನೋದು ಕಾರಣ ಆಗುತ್ತೆ. ಅವರವರು ಅವರವರ ಮನೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದೇ ಸಮಾನತೆ. ಇನ್ನೊಂದು ವಿಷಯ, ಸರಿ ಇವತ್ತು ಅಸ್ಪೃಶ್ಯತೆಯನ್ನು ನಾವು ನಿರ್ಮೂಲನ ಮಾಡೋ ಬದಲು ಅದನ್ನು ಉಳಿಸಿಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ, ತಪ್ಪದು ಸ್ವಾರ್ಥದಿಂದ. ಈಗ ನೋಡಿ, ಅವ್ರು ಹೇಳಿದ್ರು ಒಳ್ಳೆ ಒಳ್ಳೆ ಮಾತದು, ಹಂಸಲೇಖ ಹೇಳಿದವರು ನೂರಕ್ಕೆ ನೂರು ಪಟ್ಟು ಮಾತು. ನೀವು ಅಲ್ಲಿ ಹೋಗಿ ಫೋಟೋಗ್ರಾಫ್ ತಗೊಳ್ಳೋದಲ್ಲ, ಅದು ಕಾರ್ಯಪ್ರವೃತ್ತಿಗೆ ಬರಬೇಕು. ಸುಮ್ಮನೆ ಫೋಟೋ ಇಟ್ಕೊಂಡ ತಕ್ಷಣ ಅವ್ರ ಬದುಕು ಬದಲಾಗ್ಬಿಡ್ತಾ? ಪ್ರತಿ ಸರಿ ಹೋಗ್ತೀರಾ ಫೋಟೋ ತಗೊಂಡು ಬರ್ತೀರಾ, ಅವ್ರ ಸ್ಲಮ್ ಬದಲಾನೇ ಆಗೋದಿಲ್ಲ, ನಮ್ಮ ಮನೆ ಮಾತ್ರ ದೊಡ್ಡದಾಗ್ತಾ ಹೋಗುತ್ತೆ. ಯಾರು ಹೋಗಿ ಫೋಟೋ ಇಟ್ಕೊಳ್ತೀವಿ ನಮ್ದು ದೊಡ್ಡದಾಗ್ತಾ ಹೋಗುತ್ತೆ, ಅವ್ರದ್ದು ಹಂಗೆ ಇರ್ತದೆ. ಒಳ್ಳೆ ಪ್ರಶ್ನೆ ಅದು, ಸಾಮಾಜಿಕವಾದ ಕಳಕಳಿ ಇರುವ ಪ್ರಶ್ನೆ ಅದು, ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಈಗ ಹಂಸಲೇಖ ಅವರಿದ್ದಾರೆ, ಆಯ್ತಾ, ಅವರೇ ಅವ್ರ ವಿಷಯ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೀವು ನಾವು ಎಲ್ರೂ ಅಪ್ಪ ಅಮ್ಮಂದಿರನ್ನೇ ಮನೇಲಿ ಇಟ್ಕೊಳ್ತಾ ಇರೋ ಕಾರಣದಲ್ಲಿ ಬೇರೆ ಇನ್ನೊಬ್ರು ಪರಿಚಯವೇ ಇಲ್ದಿದ್ದವ್ರನ್ನ ಮನೆ ಒಳಗಡೆ ಬಿಟ್ಕೊಬೇಕು ಅನ್ನೋದು ಉದಾತ್ತವಾದ ಒಂದು ಚಾರಿತ್ರ್ಯವನ್ನು ಸಮಾಜದಲ್ಲಿ ಹುಟ್ಟಾಕ್ಬೋದು ಅಲ್ವಾ? ಅವರವರ ಅಮ್ಮ ಅಪ್ಪನೇ ಮನೆ ಇಟ್ಕೊಳ್ತಾ ಇಲ್ಲ ಈ ಕಾಲದಲ್ಲಿ, ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದಾರೆ, ರೋಡಲ್ಲಿ ಬಿಡ್ತಾ ಇದ್ದಾರೆ. ಎಷ್ಟು ಸಾಮಾಜಿಕ ಕೆಲಸ ಮಾಡೋರು ಅವ್ರನ್ನ ಹೋಗಿ ಸಾಕ್ತಾ ಇದ್ದಾರೆ, ಯಾರೋ ಎತ್ತ ಅಮ್ಮ ಅಪ್ಪಂದಿರನ್ನ ಯಾರೋ ಸಾಕ್ತಾ ಇದ್ದಾರೆ ಮಕ್ಕಳಾಗಿ ಇರಲಿ. ಈಗ ಹಂಸಲೇಖ ಅವರಿಗೆ ನಾನು ಒಬ್ಬ ಫ್ಯಾನ್, ಒಂದು 3 ಕೋಟಿ ಜನ ಫ್ಯಾನ್ ಇದಾರ 6 ಕೋಟಿಯಲ್ಲಿ ಹಂಸಲೇಖ ಅವರಿಗೆ. ನಂದನ್ಸೋ ಮಟ್ಟಿಗೆ 6 ಕೋಟಿಯಲ್ಲಿ 6 ಕೋಟಿನೂ ಹಂಸಲೇಖ ಹಾಡು ಕೇಳದ ಕನ್ನಡಿಗ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಹಂಸಲೇಖ ಅವರ ಯಾವುದೋ ಒಂದು ಹಾಡು ಇಷ್ಟ ಆಗಿರುತ್ತೆ, ನಾವೆಲ್ಲ ಫ್ಯಾನ್ಸ್. ನಾವೆಲ್ಲ ಹೋಗಿ ದಿನ ಅವ್ರ ಮನೆಗೆ ಕೂತ್ಕೊಂಡ್ರೆ ಸುಧಾರಿಸ್ಲಿಕ್ಕೆ ಆಗ್ತದ? ಜಾತಿ ಬಿಡಿ, ಫ್ಯಾನ್ಸ್ ಪ್ರತಿ ದಿನ ಹೋಗಿ ನಾವೆಲ್ಲ ಅವ್ರ ಮನೆ ಮುಂದೆ ನಿಂತ್ಕೊಂಡ್ರಾಗ ಅವ್ರಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ಲಿಕ್ಕೆ ಆಗ್ತದ? ಅಥವಾ ನಮಗೆ ಊಟ ಹಾಕೊಂಡೇ ಕೂತ್ಕೊಳಕ್ ಅವ್ರ ಕೆಲಸನ ಆಗತ್ತಾ? ಈಗ ಅಲ್ಲಿ ಯಾರು ಗಿರೀಶ್ ಕೂತಿದ್ದಾರೆ, ಆಯ್ತಾ, ಅವ್ರ ಪ್ರಶ್ನೆ ಕೇಳಿದ್ರು, ಗಿರೀಶ್ ಅಂತ ಕೇಳಿದ್ರು. ಈಗ ಒಂದು ಕೆಲಸ ಮಾಡ್ತೀನಿ ನಾನು, ಈ ಪೇಜಲ್ಲಿ ಇದ್ದವ್ರಿಗೆಲ್ಲರೂ ಫೋನ್ ನಂಬರ್ ಹಾಕ್ಬಿಡ್ತೀನಿ. ಎಲ್ಲರೂ ನಿಮ್ಮ ಮನೆಗೆ ಬಂದು ದಿನ ಬಂದು ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಊಟ ಹಾಕುವ ಶಕ್ತಿಯಾದ್ರೂ ನಮಗಿದೆಯಾ? ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಪುರುಸೊತ್ತೆ ಇಲ್ವಾ? ಅಥವಾ ನಾವು ಯಾರೋ ಮನೆಗೆ ಫೋನ್ ಮಾಡದೆ ಬಂದ್ಬಿಟ್ರೆ ನಾವು ಮುಖ ಸಿಂಧಿಸ್ಕೊಳ್ತೀವಿ, ಹೇಳ್ದೆ ಬಂದ್ಬಿಟ್ರಪ್ಪ ನಮಗೆ ಬೇರೆ ಏನೋ ಕೆಲಸ ಇತ್ತು ಅಂತ. ಮನೆ ಅನ್ನೋದು ವೈಯಕ್ತಿಕವಾದ ಜಾಗ ಅಲ್ವಾ? ಮನೆ ಅನ್ನೋದು ವೈಯಕ್ತಿಕವಾದ ಜಾಗ ಅಲ್ವಾ? ಅಲ್ವಾ, ಹಾಗೆ ವಿಷಯ, ಅದು ವೈಯಕ್ತಿಕವಾದ ಜಾಗ. ಆದರೆ ಜಾತಿಯ ಆಧಾರದಲ್ಲಿ ಮೇಲು ಕೀಳು ಮಾಡೋದು ತಪ್ಪು. ಹಾಗೆ ಅಂತ ಒಬ್ರು ವೈಯಕ್ತಿಕವಾದ, ಈಗ ಹಂಸಲೇಖ ಅವರು ಅಭಿಮಾನಿಗಳನ್ನು ಹುಡ್ಕೊಂಡು ಬರೋದು ದೊಡ್ಡ ವಿಷಯ ಅಲ್ಲ, ಅಭಿಮಾನಿಗಳನ್ನ ಮನೆ ಕರೆಸ್ಕೊಂಬೇಕು ಅಂತ ಎಲ್ಲ ಅಭಿಮಾನಿಗಳು ಮನೆಗೆ ಕೂತ್ರೆ ಕತೆ ಏನ್ರಿ? ಹಂಸಲೇಖ ಅವರು ಅಭಿಮಾನಿಗಳಿಗೆ ಮನೆ ಕಟ್ಟಬೇಕು ಅಂದ್ರೆ ಇಡೀ ಪ್ಯಾರಿಸ್ ಲೋನ್ಸ್ನ ತಗೊಂಡು ಗುತ್ತಿಗೆ ತಗೊಂಡು ಮನೆ ಕಟ್ಟಬೇಕು ಅವರು, ಅಷ್ಟು ದೊಡ್ಡ ಅಭಿಮಾನಿ ವರ್ಗ ಅವ್ರಿಗೆ. ಹಾಗೆ ಪೇಜಾವರ ಸ್ವಾಮಿಗಳಿಗೆ, ಅವರ ಅಭಿಮಾನಿಗಳು ವರ್ಗನ್ರಿ. ಈಗ ಪುನೀತ್ ರಾಜ್ಕುಮಾರ್ ಅವರಿದ್ರು ರೀ ಸರ್ಕಾರಕ್ಕೆ, ಅವ್ರ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿರೋ ಅಷ್ಟು ಅಭಿಮಾನಿಗಳು. ಇವತ್ತು ಮಹಾತ್ಮ ಗಾಂಧಿ ಅವರ ಆದಮೇಲೆ ಇಷ್ಟು ಜನ ಅಂತಿಮ ಯಾತ್ರೆ ನೋಡ್ಲಿಕ್ಕೆ ಬಂದಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಎಂಬ ಹೆಂಗಳಿಕೆ ಇವತ್ತು ಕರ್ನಾಟಕ ರತ್ನವನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಪುನೀತ್ ರಾಜ್ಕುಮಾರು ಅವರೇ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರೇ ಹೋಗಿ ಅಭಿಮಾನಿಗಳನ್ನು ಭೇಟಿ ಮಾಡೋದು ಹೇಗೆ? ಅಥವಾ ಎಲ್ಲ ಅಭಿಮಾನಿಗಳು ಅವ್ರ ಮನೆಗೆ ಬಂದರೆ ಅವ್ರಿಗೆ ಏನಾದ್ರು ಕೆಲಸ ಮಾಡ್ಲಿಕ್ಕಾಗ್ತದ ಅಲ್ವಾ? ವಿಚಾರ ಅಲ್ವಾ? ಈಗ ಪುನೀತ್ ರಾಜ್ಕುಮಾರ್ ಬಿಡಿ, ನಾನು ನಿಮ್ಮ ಅಭಿಮಾನಿ, ನನ್ನ ಪೇಜಿಂದ ಒಂದು 50,000 ಜನ ನಿಮ್ಮ ಅಭಿಮಾನಿಗಿದ್ದಾರೆ. ಈ 50,000 ಜನ ಅಭಿಮಾನಿಗಳು ನಿಮ್ಮ ಮನೆಗೆ ಬಂದು ಕೂತ್ರೆ ನಿಮ್ಗೆ ಊಟ ಹಾಕ್ಲಿಕ್ಕೆ ಆಗ್ತದ? ನೀವು ಕೂಡ ಊಟನೇ ಮಾಡ್ತಾರೆ ಬಂದು ಮನೆಗೆ ಕೂತ್ಕೊಂಡ್ರೆ? ಅಲ್ಲ, ಕೆಲವು ಪ್ರಾಕ್ಟಿಕಲ್ ಆಗಿರ್ಬೇಕು ಅನ್ನೋದು ಅಷ್ಟೇ ನನ್ನ ವಿದ್ಯೆ, ನನ್ನ ಚರ್ಚೆ. ನಮ್ಮ ಮಾತೆಲ್ಲ ಹೇಳಾಯ್ತು ಮೂರ್ತಿ ಅವರೇ, ನೀವು ಕೊನೆಗೆ ಬಂದು ಮಾತು ಕೇಳ್ತಾ ಇದ್ದೀರಾ. ಈಗ ಲೈವ್ ನ ಡಿಸ್ಕಂಟಿನ್ಯೂ ಮಾಡೋ ಟೈಮು, ಫಸ್ಟಿಂದ ಕೇಳಿ ಮಾತು ಸಿಗುತ್ತೆ. ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿಕೊಳ್ಳಿ, ಸಮಸ್ಯೆ ಭಾಗ ಆಗ್ಬೇಕಾ ಸಮಸ್ಯೆ ಭಾಗ ಆಗಿ, ಪರಿಹಾರದ ಭಾಗ ಆಗ್ಬೇಕಾ ಪರಿಹಾರದ ಭಾಗ ಆಗಿ. ಯಾರ್ಯಾರು ಪರಿಹಾರದ ಭಾಗ ಆಗ್ತೀರಾ ನೀವೆಲ್ಲ ನನ್ನೊಟ್ಟಿಗೆ ಇರಿ ಅಷ್ಟೆ. ಎಲ್ರಿಗೂ ಒಳ್ಳೆದಾಗಿ, ಯಾರಿಗೂ ನೋಯಿಸುವ ಉದ್ದೇಶ ನನಗಿಲ್ಲ, ಯಾರನ್ನು ಮೇಲು ಅನ್ನುವ ಕೀಳು ಅನ್ನುವ ವ್ಯಕ್ತಿತ್ವ ನನ್ನದಲ್ಲ, ಜಾಯಮಾನ ಇಲ್ಲ. ನನ್ನ ಸಂಸ್ಥೆಯಲ್ಲಿ ಅಪ್ಲಿಕೇಶನಲ್ಲೇ ಜಾತಿ ಧರ್ಮದ ಕಲಂ ಇಲ್ಲ, ಆದ್ದರಿಂದ ನನ್ನ ಕಳಕಳಿಯ ಆಂತರ್ಯವನ್ನು ನಿಮ್ಮನ್ನು ಹಂಚಿಕೊಂಡಿದ್ದೆ. ಎಲ್ರಿಗೂ ಒಳ್ಳೆದಾಗಲಿ, ದಯವಿಟ್ಟು ಕಿತ್ತಾಡೋದು ನಿಲ್ಲಿಸಿ. ಕಿತ್ತಾಡೋದು ನಿಲ್ಲಿಸಿ, ನಾವೆಲ್ಲ ಒಂದೇ, ತಪ್ಪುಗಳು ಆಗ್ತವೆ ಅದನ್ನು ಸರಿ ಮಾಡಿಕೊಂಡು
ಮುಂದೆ ಹೋಗಬೇಕು. ಆ ತಪ್ಪು ಮತ್ತೊಮ್ಮೆ ಮರುಕಳಿಸದೆ ಇರಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಡ್ಬೇಕು ಅಲ್ವಾ. ಎಲ್ರಿಗೂ ಒಳ್ಳೆಯದಾಗಲಿ. ಪುನಃ ನಾನು ನಿಮಗೆ ಸಿಗ್ತೀನಿ. ಗಲಾಟೆ ಮಾಡ್ತೀರಾ ಮಾಡ್ಕೊಳ್ತಾ ಇರಿ, ನಮ್ಮ ಪೇಜ್ ಲೈವ್ ಡಿಸ್ಕಂಟಿನ್ಯೂ ಮಾಡ್ತೀನಿ, ಗಲಾಟೆ ಮಾಡಬೇಡ್ರಿ, ಆರಾಮ್ಸೆ ಪ್ರೀತಿಯಿಂದ ಬದುಕ್ರಿ. ಉಸಿರು ಯಾವಾಗ ನಿಲ್ಲುತ್ತೆ ಗ್ಯಾರಂಟಿ ಇಲ್ಲ ರೀ. ನಿಮ್ಮ ಉಸಿರು, ನನ್ನ ಉಸಿರು ಯಾವುದು ಕೊನೆ ಉಸಿರು ಅಂತ ಗೊತ್ತಿಲ್ಲ. ಡಿಸ್ಕಂಟಿನ್ಯೂ ಮಾಡೋಕೆ ಮುಂಚೆ ನನ್ನ ಉಸಿರು ನಿಲ್ಬೋದು. ಇದರಲ್ಲಿ ಏನ್ರಿ ಬೇಗ ಬಾವ, ಎರಡು ದಿನದ ಬದುಕು. ಯಾರು ಉಸಿರು ಮೊದಲು ಯಾರು ಉಸಿರು ಕೊನೆ ಅಂತ ಇಲ್ಲ ರೀ. ಈ ಬಂದು ಹೋಗೋ ಎರಡು ನಿಮಿಷದಲ್ಲಿ ಏನ್ರಿ ಭೇದ ಭಾವ, ಅದು ಏನ್ರಿ ಗಲಾಟಿ, ಏನ್ ಬೇಕಾದ್ರೂ ಮಾಡಿ. ದೇಶ ಒಡಿಬಾರ್ದು, ಸಮಾಜ ಒಡಿಬಾರ್ದು, ಮನಸ್ಸು ಒಡಿಬಾರ್ದು, ಅದನ್ನು ನೋಡಿಕೊಡೋಣ. ನನ್ನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ. ಯಾರ ಬಗ್ಗೆ ಆದರೂ ಗೊತ್ತಿಲ್ಲದೆ ನಾನು ಮಾತಾಡಿದ್ದು ನಿಮಗೆ ತಪ್ಪಾಗಿ ಅರ್ಥ ಆಗಿದ್ರೆ ಅದಕ್ಕೂ ಕ್ಷಮೆ ಇರಲಿ. ನನ್ನ ಉದ್ದೇಶ ಇಷ್ಟೇ, ಸಮಾಜ ಸೌಹಾರ್ದಯುತವಾಗಿರಬೇಕು, ಮನಸ್ಸುಗಳು ಬೆಸೆಯಬೇಕು, ಸಮಾಜ ಬೆಸೆಯಬೇಕು, ದೇಶಕ್ಕೆ ಆಂತರಿಕ ಗಲಭೆಗಳು ಆಗಬಾರದು. ದೇಶ ಸುಭದ್ರವಾಗಿದ್ದರೆ ಮಾತ್ರ ಕಾಂಗ್ರೆಸ್, BJP, JDS, ಕಮ್ಯುನಿಸ್ಟ್, DMK, ADMK, ದೇಶದ ಗಡಿ ಭದ್ರವಾಗಿದ್ದರೆ ಮಾತ್ರ ನಿಮ್ಮ ಜಾತಿಗಳು, ನಿಮ್ಮ ಮಠಗಳು, ನಿಮ್ಮ ಭಾಷೆ, ನಿಮ್ಮ ನದಿ ಎಲ್ಲವೂ ಆಂತರಿಕ ಗಲಭೆಗಳಿಗೆ ಆಸ್ಪದವನ್ನು ಕೊಡಬೇಡಿ. ಕೊನೆ ಉಸಿರು ನಿಲ್ಲುವ ಮೊದಲು ಇನ್ನೊಬ್ಬರ ಉಸಿರು ಕಟ್ಟಿಸುವಂತಹ ಮಾತುಗಳನ್ನು ಮಾತಾಡಬೇಡಿ. ಕೊನೆ ಉಸಿರು ನಿಲ್ಲುವ ಮೊದಲು ಇನ್ನೊಬ್ಬರ ಉಸಿರು ಏರಿಳಿತ ಆಗುವಂತಹ, ವ್ಯಗ್ರ ಆಗುವಂತಹ ಮಾತುಗಳನ್ನು, ಕೃತಿಗಳನ್ನು ಮಾಡೋದು ಬೇಡ. ನಾವೆಲ್ಲ ಒಂದೇ, ಅವರವರ ಪಾಡಿಗೆ ಅವರವರು ನೆಮ್ಮದಿಯಾಗಿ ಬದುಕಬಿಡಿ. ಎಲ್ರಿಗೂ ಧನ್ಯವಾದ.